ನಮಸ್ಕಾರ. ಕೆಎಂಎಂ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಸಾರ್ವಜನಿಕರು ಸುತ್ತಮುತ್ತಲಿನ ಪರಿಸರವನ್ನ ಶುಚಿಯಾಗಿ ಇಡಬೇಕು. ಚಿಕನ್ಗುನ್ಯಾ, ಮಲೇರಿಯಾ ಮಾರಣಾಂತಿಕ ರೋಗಗಳ ತೀವ್ರ ಹೆಚ್ಚಳ. ಜಿಲ್ಲೆಯಲ್ಲಿ ಮತ್ತೆ ಡೆಂಗು ಮಹಾಮಾರಿಯ ಆರ್ಭಟ. ಹಿಂದೂಗಳು ಹಿಂಸಾಚಾರಿಗಳು ಎಂದಿದ್ದ ರಾಹುಲ್ ಗಾಂಧಿ ದೇಶವನ್ನ ಗೆದ್ದಿರುವ ಭ್ರಮೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಮಂಗನಿಗೆ ಕುಡಿಸಿದ ಹಾಗೆ ರಾಹುಲ್ ಗಾಂಧಿ ವರ್ತನೆ. ಮಳೆಗಾಲ ಶುರುವಾಗ್ತಾ ಇದ್ದಂತೆ ನಗರದಲ್ಲಿ ಹೆಚ್ಚಾದ ಸಮಸ್ಯೆಗಳ ಸುರಿಮಳೆ. ಮಳೆಗಾಲ ಶುರು, ಅನೇಕ ಇಲಾಖೆಗಳಲ್ಲಿ ತುಂಬಿರುವ ಮಳೆ ನೀರು. ಮಹಾದೇಶ್ ನಗರದಲ್ಲಿ ಅವೈಜ್ಞಾನಿಕ ರಸ್ತೆಗಳ ನಿರ್ಮಾಣ. ಜೂನ್ ಜುಲೈನಲ್ಲಿ ಹರಡುವ ಮಾರಣಾಂತಿಕ ಕಾಯಿಲೆ ಡೆಂಗ್ಯೂ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಾಗಿದೆ ಎಂದು ಡಿಎಚ್ಒ ಡಾಕ್ಟರ್ ಮಹೇಶ್ ಕೋಣಿ ತಿಳಿಸಿದರು. ಡೆಂಗ್ಯೂ ಕಾಯಿಲೆ ಜೂನ್ ಜುಲೈನಲ್ಲಿ ಹರಡುವ ಮಾರಣಾಂತಿಕ ಕಾಯಿಲೆಯಾಗಿದೆ. ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಾಗಿದೆ. ಸಾರ್ವಜನಿಕರು ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿ ಇಡಬೇಕು. ಅಲ್ಲದೆ ಜ್ವರ ಕಾಣಿಸಿಕೊಂಡಾಗ ಜನರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕು ಎಂದು ಡಿಎಚ್ಒ ಡಾಕ್ಟರ್ ಮಹೇಶ್ ಕೋಣಿ ತಿಳಿಸಿದ್ದಾರೆ. ಸತತ ಮಳೆಯ ನಡುವೆಯೇ ಜಿಲ್ಲೆಯಲ್ಲಿ ಮತ್ತೆ ಡೆಂಗ್ಯೂ ಮಹಾಮಾರಿಯ ಆರ್ಭಟ ಶುರುವಾಗಿತ್ತು. ಜಿಲ್ಲೆಯಲ್ಲಿ 177 ಪ್ರಕರಣಗಳು ವರದಿಯಾಗಿದ್ದರೆ ಚಿಕನ್ಗುನ್ಯಾ, ಮಲೇರಿಯಾದ ಮಾರಣಾಂತಿಕ ರೋಗಗಳು ತೀವ್ರವಾಗಿ ಹೆಚ್ಚಾಗಿದ್ದು ಆರೋಗ್ಯ ಇಲಾಖೆ ಇದರ ನಿಯಂತ್ರಣ ಮಾಡಲು ಹರಸಾಹಸ ಪಡುತ್ತಿದೆ. ಈ ತಿಂಗಳು ಬೆಳಗಾವಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗಿವೆ ಎಂದು ಜಿಲ್ಲಾ ಆರೋಗ್ಯ ಇಲಾಖೆ ನೀಡಿರುವ ಅಂಕಿಅಂಶಗಳಿಂದ ತಿಳಿದು ಬಂದಿದೆ. ಸೊ ಎಲ್ಲರಿಗೂ ನಮಸ್ಕಾರ. ಸೊ ಈಗ ತಮಗೆಲ್ಲರಿಗೂ ಗೊತ್ತಿರುವಂತೆ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಅಗದಿ ನಮ್ಮದು ಏನಂತಾರಲ್ಲ ಜಲವಂತ ಸಮಸ್ಯೆ ಅಂದರೆ ಅಗದಿ ಬರ್ನಿಂಗ್ ಪ್ರಾಬ್ಲಮ್ ಇರೋದು ನಮಗೆ ಈಗ ಡೆಂಗ್ಯೂ ಪ್ರಾಬ್ಲಮ್. ಅಥವಾ ಪ್ರತಿ ವರ್ಷ ಇದು ಜೂನ್ ಜುಲೈ ಮಳೆಗಾಲ ಬಂದ ನಂತರ ಸೊ ನೀರು ಅಲ್ಲಲ್ಲಿ ನಿಂತ ನಂತರ ಸೊ ಇವು ಸೊಳ್ಳೆಗಳ ಉತ್ಪತ್ತಿ ಸ್ಟಾರ್ಟ್ ಆಗಿಬಿಟ್ಟು ಸೊ ಇದರಿಂದ ಸೊಳ್ಳೆಗಳ ಮುಖಾಂತರ ಮಲೇರಿಯಾ, ಡೆಂಗ್ಯೂ, ಚಿಕನ್ಗುನ್ಯಾ ಇವೆಲ್ಲ ಹರಡುವಂಥ ಕಾಮನ್ ಡಿಸೀಸ್ ಇವು. ಇವಾಗ ನಮ್ಮ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಮಾಣ ಕಳೆದ ಪ್ರಮಾಣ ಹೆಚ್ಚಾಗಿದೆ. ಸೊ ಇದು ಆಲ್ಮೋಸ್ಟ್ ನಮ್ಮ ರಾಜ್ಯದಲ್ಲಿ ನಾವು ತೊಗೊಂಡ್ರೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ 31 ಜಿಲ್ಲೆಗಳಲ್ಲಿ ಡೆಂಗ್ಯೂ ಪ್ರಮಾಣ ಹೆಚ್ಚಾಗಿದೆ. ಸೊ ನಮ್ಮ ಜಿಲ್ಲೆಯಲ್ಲಿ ಕೂಡ ಲಾಸ್ಟ್ ಜನವರಿಯಿಂದ ಮತ್ತು ಜೂನ್ ಎಂಡ್ವರೆಗೆ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಲಾಸ್ಟ್ ಟೈಮು ನಾವು ಸುಮಾರು 1237 ಸ್ಯಾಟ್ಸನ್ನು ಚೆಕ್ ಮಾಡಿದ್ವಿ. ಅವಾಗ ನಮಗೆ 101 ಕೇಸ್ ಪಾಸಿಟಿವ್ ಬಂದಿದ್ವಿ. ಈ ಸಲ ನಾವು ಇದೇ ವರ್ಷ 24 ಜನವರಿಯಿಂದ ಇಲ್ಲಿ ಜೂನ್ವರೆಗೆ ನಾವು ಸುಮಾರು 1490 ಸ್ಯಾಟ್ ಚೆಕ್ ಮಾಡಲಾಗಿ 177 ಕೇಸ್ ಬಂದಿದ್ದಾವೆ. ಸೊ ಸುಮಾರು ನಮ್ಮದು 21% ನಮ್ಮದು ಚೆಕಿಂಗ್ ಪ್ರಮಾಣ ಹೆಚ್ಚಾಗಿದೆ. ಬಟ್ ಅದೇ ಪ್ರಮಾಣದಲ್ಲಿ 45% ನಮ್ಮದು ಕೇಸ್ ಹೆಚ್ಚಾಗಿದ್ದಾವೆ. ಸೊ ನಮ್ಮಲ್ಲಿ ಇದು ಎಲ್ಲರಿಗೂ ನಾವು ಹೇಳಬೇಕಾದ್ರೆ ಲಾಸ್ಟ್ ಟೈಮ್ ನಮಗೆ ಹೋದ ವರ್ಷ ನಮಗೆ ಮೂರು ತಾಲೂಕು ಭಾಳ ಸಮಸ್ಯೆ ಆಗಿದ್ದೀವಿ. ಬೆಳಗಾಮು, ಖಾನಾಪುರ, ಬೈಲಂಗೋಲು. ಈ ಸಲ ನಮ್ಗೆ ಹೊಸದಾಗಿ ರಾಮದುರ್ಗದಲ್ಲಿ ತುಂಬ ಕೇಸ್ ಕಂಡು ಬಂದಾವೆ. ಅದರಿಂದ ಈ ಸಲ ನಮ್ಮಲ್ಲಿ ಕೇಸ್ ಪ್ರಮಾಣ ಹೆಚ್ಚಾಗಿದ್ದಾವೆ. ಈ ಇದೇ ಪ್ರಸ್ತುತ ವರ್ಷದಲ್ಲಿ ನಾವು ತೊಗೊಂಡಿದ್ರೆ ಜನವರಿಯಿಂದ ಇಲ್ಲಿವರೆಗೆ ನಾವು ಇಲ್ಲಿ ಜೂನ್ವರೆಗೆ ತೊಗೊಂಡಿದ್ರೆ ಬೆಳಗಾಂ ಸಿಟಿಯಲ್ಲಿ ನಮಗೆ ಮ್ಯಾಕ್ಸಿಮಮ್ ಕೇಸ್ ಬಂದವು. ಆಲ್ಮೋಸ್ಟ್ ಸುಮಾರು 46 ಕೇಸ್ 46 ಕೇಸಸ್ ಬಂದಿದ್ದಾವೆ. ಅದು ನೆಕ್ಸ್ಟ್ ಬಂದುಬಿಟ್ಟು ಖಾನಾಪುರಲ್ಲಿ 32 ಕೇಸಸ್ ಬಂದಿದ್ದಾವೆ. ಅದು ಬಿಟ್ಟರೆ ನೆಕ್ಸ್ಟ್ ರಾಮದುರ್ಗ ಹೊಸ ಏನು ನಮ್ದೇನು ತಾಲೂಕಲ್ಲಿ ನಮ್ಗೆ ಏನು ಅಗದಿ ನಮಗೆ ಕನ್ಸರ್ನ್ಡ್ ಆಗಿದೆ ರಾಮದುರ್ಗ, ಅದು ಅಲ್ಲಿ 25 ಕೇಸಸ್ ಬಂದಿದ್ದಾವೆ. ಆಮೇಲೆ ಇನ್ನೊಂದು ಬೈಲಂಗೂಲು 22 ಕೇಸಸ್ ಬಂದಿದ್ದಾವೆ. ಸೊ ಇದರಿಂದ ಅಲ್ಲಿ ಮತ್ತು ಉಳಿದ ತಾಲೂಕಲ್ಲಿ 2-3 ಕೇಸ್ ಬರ್ತಾ ಇದ್ದಾವೆ. ಸೊ ನಮಗೆ ಈ 4 ತಾಲೂಕಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸರ್ವೆಲೆನ್ಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಸೊ ನಾವು ಸೊಳ್ಳೆ ನಿಯಂತ್ರಣ ಸಂಬಂಧ ಲಾರ್ವಾ ಸರ್ವೆಲೆನ್ಸ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಟೆಸ್ಟಿಂಗ್ ಸಂಬಂಧ ಅಂತ ನಾವು ಟೆಸ್ಟಿಂಗ್ ಸರ್ವೆಲೆನ್ಸ್ ಮಾಡ್ತಾ ಇದ್ದೀವಿ. ಮೂರನೇದು ಬಂದುಬಿಟ್ಟು ಏನಂತಾರೆ ಇದು ಟ್ರೀಟ್ಮೆಂಟ್ ಸರ್ವೆಲೆನ್ಸು. ಟ್ರೀಟ್ಮೆಂಟ್ ಬಗ್ಗೆ ಹೇಳಬೇಕಾಗತ್ತೆ. ಏನಾಗುತ್ತೆ ಅಂದರೆ ಇದು ಜನ ಒಂದೇನು ಹೇಳ ಬಯಸ್ತೇನೆ ಏನಂದರೆ ಜನರಿಗೆ ಯಾವುದೇ ಜ್ವರ ಬಂದರೆ ತಾವು ಯಾವುದೇ ಕ್ವಾಕ್ ಡಾಕ್ಟರ್ಡೇ ಹೋಗಲ್ದೆ ಸೀದಾ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದರೆ ಬೇಗ ಚೆಕ್ ಅರ್ಲಿ ಸ್ಟೇಜಲ್ಲಿ ನಾವು ಚೆಕ್ ಮಾಡಿದರೆ ನಾವು ಪೇಷಂಟನ್ನು ಟ್ರೀಟ್ಮೆಂಟ್ ಮಾಡಿಬಿಟ್ಟು ರಿಕವರಿ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತವೆ.
ಸ್ವಲ್ಪ ಲೇಟ್ ಸ್ಟೇಜಲ್ಲಿ ಬಂದರೆ ಪೇಷಂಟ್ ಏನಾದರೂ ಶಾಕಲ್ಲಿ ಹೋದರೆ ಅಂಥ ಪೇಷಂಟನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ದಯವಿಟ್ಟು ನಾವು ಜನರಿಗೆ ಒಂದೇದು ಟ್ರೀಟ್ಮೆಂಟ್ ಆಸ್ಪೆಟ್ಲಿಗೆ ಹೇಳಬೇಕಾದ್ರೆ ಯಾರಿಗೆ ಜ್ವರ ಕಾಣಿಸ್ಕೊಂಡಿದ್ರೆ ಇಮಿಡಿಯೇಟ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು ಡೆಂಗ್ಯೂ ಚೆಕ್ ಪ್ರಮಾಣ ಚೆಕ್ ಮಾಡಿಸ್ಕೊಂಡು ಟ್ರೀಟ್ಮೆಂಟು ಇದಕ್ಕೇನು ಅಂಥ ಮೇಜರ್ ಟ್ರೀಟ್ಮೆಂಟ್ ಏನಿಲ್ಲ, ಜಸ್ಟ್ ಅಬ್ಸರ್ವೇಷನ್ ಇರುತ್ತೆ. ನಮ್ಮಲ್ಲಿ ಮೂರು ಪ್ರಮಾಣದಲ್ಲಿ ಚೆಕ್ ಮಾಡ್ತೀವಿ, ಮೂರು ಆ್ಯಂಟಿಬಾಡಿ ಚೆಕ್ ಮಾಡ್ತೀವಿ, NS1 ಒಂದು IgM IgG. ಸೊ NS1 IgM ಬಂದರೆ ಸ್ವಲ್ಪ ನಾವು ಪ್ಲೇಟ್ಲೆಟ್ ಕೌಂಟ್ ಅಬ್ಸರ್ವ್ ಮಾಡ್ತೀವಿ, ಆಮೇಲೆ ಇನ್ನೊಂದು ಹಿಮ್ಯಾಟೋಕೆಟ್ ಅಬ್ಸರ್ವ್ ಮಾಡ್ತೀವಿ. ಸೊ ಇವು ಈ ಮೂರನ್ನ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಪೇಷಂಟ್ ಕಾಂಪ್ಲಿಕೇಷನ್ ಹೋಗೋದನ್ನ ತಪ್ಪಿಸ್ಬೋದು. ಸೊ ಅದಕ್ಕೆ ನಾವು ಪೇಷಂಟ್ಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ರಕ್ತವನ್ನು ತಪಾಸು ಮಾಡಿಸ್ಕೊಂಡು ಬೇಗ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಅಲ್ಲಿ ಹೋಗಿ ಸುಮ್ಮನೆ ಸಮಯ ವ್ಯರ್ಥ ಮಾಡ್ಕೊಂಡು ಕಾಂಪ್ಲಿಕೇಷನ್ಸ್ ಹೋಗಬಾರ್ದು ಅಂತ ಕೇಳ್ಕೊತೀನಿ. ಸೆಕೆಂಡು, ನಮ್ಮದು ಲಾರ್ವಾ ಸರ್ವೆ ಅಂತೂ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಈ ಮಳೆಗಾಲ ಬಂದಂಥ ನೀರಿನ ಮೇಲೆ ಮಸ್ಕಿಟೋ ಸ್ಟಾರ್ಟ್ ಆಗ್ತವೆ, ತತ್ತಿ ಇಟ್ಬಿಟ್ಟು ಲಾರ್ವಾ ಆಗಿಬಿಟ್ಟು ಮತ್ತೆ ಬೆಳೆದ್ಬಿಟ್ಟು ಮಸ್ಕಿಟೋ ಸ್ಪ್ರೆಡ್ ಆಗಿ ಸ್ಟಾರ್ಟ್ ಆಗುತ್ತವೆ. ಸೊ ಅದಕ್ಕೆ ಲಾರ್ವಾ ಸರ್ವೆಲಿನ ಸಂಬಂಧ ನಾವು ನಾವೆಲ್ಲ ಮನೆ ವಿಸಿಟ್ ಮಾಡಿಬಿಟ್ಟು ನಮ್ಮ ಆಶಾ ವರ್ಕರ್ಸು, ನಮ್ಮ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಸು, ನಮ್ಮ HIVಗಳು ಎಲ್ಲ ಕಡೆ ಹೋಗಿಬಿಟ್ಟು ಎಲ್ಲೆಲ್ಲಿ ಸರ್ವೆ ಲಾರ್ವಾ ಹೆಂಗೆ ಬೆಳೀತಾ ಇದೆ, ಲಾರ್ವಾ ಹೆಂಗೆ ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು, ಸೊ ಮನೆಯಲ್ಲಿ ಸ್ವಚ್ಛತೆ ಹೆಂಗೆ ಇಟ್ಕೋಬೇಕು, ಆಮೇಲೆ ನೀವು ಎವ್ರಿ ಶುಕ್ರವಾರ ನಾವು ಡ್ರೈ ಡೇ ಅಂತ ಮಾಡಲಿಕ್ಕೆ ನಾವು ಹೇಳ್ತೀವಿ. ಅಂದರೆ ಶೇಖರಣೆ ಮಾಡಿದ ನೀರನ್ನು ಅವತ್ತು ಪ್ರತಿ ವಾರ ಅದು ನೀರನ್ನು ಚೆಲ್ಲಿಬಿಟ್ಟು ಮತ್ತೆ ಇದರಂಥ ಅದನ್ನು ಇದನ್ನು ಟ್ಯಾಂಕ್ ಏನಿರುತ್ತೋ ಅದು ಕ್ಲೀನ್ ಮಾಡಿಬಿಟ್ಟು ಮತ್ತು ಹೊಸ ನೀರನ್ನು ಶೇಖರಣೆ ಮಾಡಬೇಕಂತ ಹೇಳ್ತೀವಿ. ಇದರಿಂದ ಅದು ಮೊಸ್ಕಿಟೋ ಸೈಕಲ್ ಬ್ರೇಕಪ್ ಮಾಡಿಬಿಟ್ಟು ಸೊ ಲಾರ್ವಾ ಉತ್ಪತ್ತಿ ಮಾಡೋದು ಕಡಿಮೆ ಆಗಿ ಡಿಸೀಸ್ ಸ್ಪ್ರೆಡ್ ಮಾಡೋದು ಕಡಿಮೆ ಮಾಡ್ಬೋದು. ಸೊ ಇದು ಬಂದಾಯಿತು. ಸೆಕೆಂಡ್, ಟ್ರೀಟ್ಮೆಂಟಲ್ಲಿ ನಮ್ಮ ಎಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ಮತ್ತು ತಾಲೂಕು ಆಸ್ಪತ್ರೆ ಆಗಲಿ ಅಥವಾ ಸಮುದಾಯ ಆರೋಗ್ಯ ಕೇಂದ್ರ ಆಗಲಿ ಸೊ ಡೆಂಗ್ಯೂ ಟೆಸ್ಟಿಂಗ್ ಫೆಸಿಲಿಟೀಸ್ ಇದೆ. ಸೊ ಯಾವುದಾದ್ರೂ ಮತ್ತು ಕೇಸನ್ನು ನಾವು ನಮ್ಮ ಅದನ್ನು ಪ್ರೂವ್ ಮಾಡಲಿಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಸರ್ವೆನ್ಸ್ ಲ್ಯಾಬಲ್ಲಿ ನಾವು ಎಲಿಸಾ ಟೆಸ್ಟ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ತೀವಿ. ಸೊ ಈ ಪ್ರಮಾಣದಲ್ಲಿ ನಾವು ಮೂರು ಹಂತದಲ್ಲಿ ನಾವು ಸರ್ವೆಲೆನ್ಸ್ ಮಾಡ್ತಾ ಇದ್ದೀವಿ, ಜನರಿಗೂ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಸೊ ಯಾರಿಗೂ ಭಯಪಡುವಂಥ ಅಧಿಕತೆ ಇಲ್ಲ, ಎಲ್ಲರೂ ಕುಡ್ಕೊಂಡು ಇದು ನಾವು ಒಬ್ಬರೇ ಅಲ್ಲ, ಎಲ್ಲರೂ ಸಹಕರಿಸಿ ನಮ್ಮ ಮತ್ತು ನಮ್ಮ RDPR ಮತ್ತು ಗ್ರಾಮ ಪಂಚಾಯತಿ ಎಲ್ಲರೂ ಕುಡ್ಕೊಂಡು ಒಂದು ಎಲ್ಲರೂ ಕಾರ್ಪೊರೇಷನ್ ಆಗಲಿ ಎಲ್ಲರೂ ಕುಡ್ಕೊಂಡು ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿದರೆ ನಾವು ನಿಯಂತ್ರಣ ಮಾಡ್ತೀವಿ ಸರ್. ಏನಿಲ್ಲ, ಇದು ಪೇಷಂಟ್ಗೆ ಇವಾಗ ಜ್ವರ ಬಂತು, ಇದ್ರ ಡೆಂಗ್ಯೂ ಲಕ್ಷಣ ಮೇನ್ ಅಂದರೆ ಬರೋದು ಜ್ವರ, ಸಿವಿಯರ್ ಅಂದರೆ ತೀವ್ರತರವಾದ ಮೈಕೈ ನೋವು, ಆಮೇಲೆ ಕಣ್ಣಿನ ಹಿಂದೆ ನೋವು ಬರೋದು, ತಲೆ ಹಿಂದೆ ನೋವು ಬರೋದು, ಇವೆಲ್ಲ ಕಾಮನ್ ಲಕ್ಷಣಗಳು. ಸೊ ಇಮಿಡಿಯೇಟ್ಲಿ ಇದು ನೀವು ಜ್ವರ ಬಂದು ಎರಡನೇ ಮೂರನೇದು ಚೆಕ್ ಮಾಡಿದರೆ ನಿಮಗೆ ಫಸ್ಟಿಂದ ಗೊತ್ತಾಗುತ್ತೆ. ನಿಮಗೆ ಈಗ NS1 ಅಂತ ಆ್ಯಂಟಿಜನ್ ಏನಂತವಲ್ಲ ಅದು ಒಂದನೇ ಅಥವಾ ಎರಡನೇ ದಿವಸ ಚೆಕ್ ಮಾಡಿದ್ರೆ ನಿಮ್ಗೆ ಅದು ಪಾಸಿಟಿವ್ ಬರುತ್ತೆ ಅದು ಡೆಂಗ್ಯೂ ಜ್ವರ ಇದ್ದರೆ. ಸೊ ಮೂರರಿಂದ ಐದನೇ ದಿವಸದೊಳಗೆ ಅದು IgM ಪಾಸಿಟಿವ್ ಬರುತ್ತೆ. ಆ ದಿವಸ ನಂತರ ಆಗಿತ್ತಂದರೆ IgG ಅಂದರೆ ಅದು ಆಲ್ಮೋಸ್ಟ್ ಅದು ಡೇಂಜರಸ್ ಪೀರಿಯಡ್ ದಾಟ್ ಹೋದಂಗೆ. ಸೊ ಆ ಸ್ಟೇಜಲ್ಲಿ IgG ಬಂದರೆ ಹೆದರುವಂಥ ಏನು ಜರುತ್ತಿಲ್ಲ. ಬಟ್ NS1 IgM ಸ್ಟೇಜಲ್ಲಿ ನಾವು ಸ್ವಲ್ಪ ಕಾಳಜಿ ವಹಿಸಿ ಪೇಷಂಟ್ನ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಆ ಪೇಷಂಟನ್ನು ನಾವು ಇದು ಮಾಡಿಸ್ಬೋದು ಸರ್. ನೆಕ್ಸ್ಟ್, ಜನರಿಗೆ ಜ್ವರ, ತಲೆನೋವು, ಸುಸ್ತು, ಕಣ್ಣಿನ ನೋವು, ಸಾಮಾನ್ಯವಾಗಿ ಕಣ್ಣುಗಳ ಹಿಂದೆ ನೋವು, ಹಸಿವಿನ ಕೊರತೆಯಂತಹ ರೋಗ ಲಕ್ಷಣಗಳನ್ನು ತೋರಿಸುತ್ತದೆ. ರೋಗಿಗಳು ಮತ್ತು ವೈದ್ಯರು ಹೊಟ್ಟೆ ನೋವು, ವಾಂತಿ, ತೂರಿಕೆ ಅಲ್ಲದ ದದ್ದುಗಳು ಮತ್ತು ಪ್ಲೇಟ್ಲೆಟ್ಸ್ ಎಣಿಕೆ ಕಡಿಮೆಯಾಗುವುದು ಸೇರಿದಂತೆ ಎಚ್ಚರಿಕೆಯ ಚಿಹ್ನೆಗಳ ಬಗ್ಗೆ ಸಾರ್ವಜನಿಕರು ಜಾಗರೂಕರಾಗಿರಬೇಕು. ಇವು ಡೆಂಗ್ಯೂನ ತೊಡಕುಗಳನ್ನು ಸೂಚಿಸಬಹುದು ಎಂದು ವೈದ್ಯರು ಮಾಹಿತಿ ನೀಡಿದ್ದಾರೆ. ರಾಜಶೇಖರ್, ಹಿರೇಮಠ್, KMM ಕನ್ನಡ, ಬೆಳಗಾವಿ. ಹಿಂದೂಗಳು ಹಿಂಸಾಚಾರಿಗಳು ಎಂದಿರುವ ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸುತ್ತೇವೆ ಎಂದು BJP ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನ್ಕೆ ಹೇಳಿದರು. ಹಿಂದೂಗಳು ಹಿಂಸಾಚಾರಿಗಳು ಎಂದಿರುವ ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸುತ್ತೇವೆ ಎಂದು BJP ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನ್ಕೆ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡಲೇ ಕ್ಷಮೆ ಕೇಳಬೇಕು. ಚುನಾವಣೆ ಎಂದಾಗ ದೇವಸ್ಥಾನಗಳಿಗೆ ಹೋಗಿ ಆಶೀರ್ವಾದ ಪಡೆದು ಈಗ ಹಿಂದೂಗಳಿಗೆ ಬೈಯೋ ಕೆಲಸ ಮಾಡುತ್ತಿದ್ದಾರೆ ಎಂದರು. ರಾಹುಲ್ ಗಾಂಧಿ ಅವರು ಹಿಂದೂಗಳ ಹಿಂಸಾಚಾರಿ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಹಿಂಸಾಚಾರ ಆಗ್ತದೆ ಅಲ್ಲಿ ಕಾರಣೀಭೂತಿದ್ದಾವ ಅಂದ್ರೆ ಹಿಂದೂಗಳ ಅಂತ. ಆ ವಕ್ತವ್ಯವನ್ನು ನಾವು ಖಂಡಿಸ್ತೀವಿ. ಪಾರ್ಲಿಮೆಂಟ್ ನಲ್ಲಿ ಬಂದು ಅವ್ರು ಮಾಫಿ ಕೇಳಬೇಕಂತ ನಾವು ನಮ್ದು ಇವತ್ತಿಂದ ಬೇಡಿಕೆ. ಎಲ್ಲಿ ತನಕ ಅವರು ಮಾಫಿ ಕೇಳುವುದಿಲ್ಲ ಅಲ್ಲಿ ತನಕ ಹೋರಾಟ ನಾವು ಜಾರಿ ಮಾಡ್ತೀವಿ. ಯಾಕಂದ್ರೆ ಇಲೆಕ್ಷನ್ ನಲ್ಲಿ ಗುಡಿ ಅಡ್ಡಾಡೋದು, ಆಶೀರ್ವಾದ ತಗೊಳಕ್ ಹೋಗೋದು, ಹಿಂದೂ ದೇವರಿಗೆ ನಮಸ್ಕಾರ ಮಾಡೋದು, ಆಶೀರ್ವಾದ ತಗೊಳ್ಳೋದು, ಓಟ್ ಬೇಕಂತ ಅಲ್ಲೇ ಹೋಗೋದು,
ಇಲೆಕ್ಷನ್ ಮುಗಿದ ಮೇಲೆ ಮತ್ತೆ ಹಿಂದೂಗಳು ಬೈದ್ರು. ಅದು ಇತಿಹಾಸ ನೋಡಿದ್ರೆ ಮುಸ್ಲಿಂ ದಾಳಿಗಳು ಎಷ್ಟು ಅದು, ಕ್ರಿಶ್ಚಿಯನ್ಗಳ ದಾಳಿಗಳು ಎಷ್ಟು ಜಿರುಗಿಸಣೆ ಆಗುತ್ತೆ. ಬಹಳಷ್ಟು ಈ ದೇಶದಲ್ಲಿ ಪ್ರಯತ್ನ ಆಯ್ತು ಹಿಂದೂಗಳು ಇಲ್ಲಿಂದ ಓಡಿಸ್ಬೇಕಂತ. ಆದ್ರ ಸಾವಿರಾರು ವರ್ಷದಿಂದ ನೋಡ್ಕೊಂಡ್ ಬಂದೀವಿ ಹಿಂದೂಗಳ ಒಕ್ಕಟ್ಟಿರ್ತಾರ, ಯಾರು ಸಮಾಜ ಮೇಲೆ ಅನ್ಯಾಯ ಮಾಡಲಾರ್ದನ ಇರ್ತಾರ, ಅಹಿಂಸಾವಾಗಿ ಹಿಂದೂಗಳ ಗೊತ್ತದ. ಆದ್ರೆ ಸಾವಿರಾರು ವರ್ಷ ಪ್ರಯತ್ನ ಆದ್ರೆ ಅಲ್ಲಿ ತನಕ ಯಶಸ್ವಿ ಆಗಿಲ್ಲ. ಹೀಗಾಗಿ ಗುಡಿಗಳನ್ನ ಡಿಸ್ಟ್ರಾಯ್ ಮಾಡೋದು ಪ್ರಯತ್ನ ಆದ್ರೆ ಅದು ಸಾವಿರಾರು ವರ್ಷದಿಂದ ಇವತ್ತು ಕಂಡುಕೊಂಡಿದ್ದೀವಿ. ಇದೇನು ಪ್ರಯತ್ನ ನಡೆದದ, ಅದ ಪ್ರಯತ್ನ ರಾಹುಲ್ ಗಾಂಧಿ ಅವರು ಇವತ್ತು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅವರೇ ತಿಳ್ಕೊಂಡಾಗ ಹಿಂದೂಗಳು ಬೈದ್ರ ಬಾಕಿ ಎಲ್ಲಾರು ಒಕ್ಕಟ್ಟಾಗಿ ತಮ್ಮ ಕಡೆ ಬರ್ತಾರ. ಹಂಗಲ್ಲ, ಹಿಂಗಾದ್ರ ಬರುವ ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ತಿಳ್ಕೋಬೇಕು, ಮತ್ತೆ ಇನ್ನೊಂದು ಎರಡು ಪಾರ್ಟಿಯವ್ರು ಜೊತೆ ಅಂತ ಅವರು ತಿಳ್ಕೋಬೇಕು. ಇಂಥ ವಕ್ತವ್ಯ ಕೊಡೋ ಪಾರ್ಟಿಗೆ ನಾವು ಸಪೋರ್ಟ್ ಮಾಡಬೇಕಿಲ್ಲ. ಯಾವ ಮಟ್ಟ ತನಕ ಹೋಗ್ತಾರಂದ್ರೆ ಹಿಂದೂಗಳ ಆತಂಕವಾದಿ ತನಕ ಮಾತಾಡೋದು ಬಂದಾರ. ಬರುವ ಕಾಲದಲ್ಲಿ ಇದು ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ. ಅವ್ರು ಮಾಫಿ ಕೇಳಬೇಕಂತ ಇವತ್ತು ಕೇಳ್ಬೇಕು, ಪಾರ್ಲಮೆಂಟ್ ನಲ್ಲಿ ಕೇಳಬೇಕು. ಇವತ್ತು ಮಾಡುದಿಲ್ಲ, ಆದ್ರೆ ಆದೇಶ ಪ್ರಕಾರ ಯಾವ ದಿವಸ ಮಾಡುದು ಎಲ್ಲ ಡಿಸೈಡ್ ಮಾಡಿ ಮಾಡ್ತೀವಿ. ಏನ್ ಗೊತ್ತಾಗಿಲ್ಲ, ಬಿಜೆಪಿ ಅದು ಬಿಡುದಿಲ್ಲ. ಹಿಂದೂ ಸಂಘಟನೆ ಅವ್ರು ಮಾಡ್ತಾರ, ಭಾರತೀಯ ಜನತಾ ಪಾರ್ಟಿ ಮಾಡ್ತಾರ, ಎಲ್ಲಾರು ಒಕ್ಕಟ್ಟಾಗಿ ಇದು ಇದು ಹೋರಾಟ ಬಿಡುದಿಲ್ಲ. ಅವ್ರು ಹಂಗ ಅನ್ಯಾಯ ಮಾಡ್ಲಿಕ್ಕೆ ನಾವು ಸಾಧ್ಯ ಅವಕಾಶ ಕೊಡುದಿಲ್ಲ. ಬರುವ ಕಾಲದಲ್ಲಿ ಎಂತ ಮಾತು ಅವ್ರ ಬಾಯಿಗೆ ಬರಬಾರ್ದು ನೋಡ್ತೇವೆ. ಚುನಾವಣೆಯಲ್ಲಿ ವೋಟಿಗಾಗಿ ಮಾತ್ರ ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಹೋಗಿ ಆಶೀರ್ವಾದ ಪಡೆದಿದ್ದಾರೆ. ಕಳೆದ ಸಾವಿರಾರು ವರ್ಷಗಳಿಂದ ಹಿಂದೂಗಳನ್ನು ಓಡಿಸಲು ಸಾಕಷ್ಟು ಪ್ರಯತ್ನ ಆಗಿವೆ. ದೇಶದಲ್ಲಿನ ಹಿಂದೂಗಳು ಅಹಿಂಸಾವಾದಿಗಳು, ಅವರನ್ನು ಓಡಿಸಲು ಸಾವಿರಾರು ವರ್ಷದಿಂದ ಪ್ರಯತ್ನ ಆಗಿದೆ. ಅದೇ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಹಿಂದೂಗಳನ್ನು ಬೈದರೆ ಎಲ್ಲರ ಜೊತೆಗೆ ಬರ್ತಾರೆ ಅನ್ನೋ ಭ್ರಮೆಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ರಾಹುಲ್ ಗಾಂಧಿಯವರ ಪ್ರಯತ್ನ ಫಲ ಕೊಡೋದಿಲ್ಲ. ರಾಹುಲ್ ಗಾಂಧಿ ಕ್ಷಮೆ ಕೇಳುವವರೆಗೂ ಪ್ರತಿಭಟನೆ ಮಾಡುತ್ತೇವೆ ಎಂದರು. ಇನ್ನು ಬಿಜೆಪಿ ಮುಖಂಡ ಎಂಬಿ ಚಿರ್ಲಿ ಮಾತನಾಡಿ, ಹಿಂದೂ ಧರ್ಮಕ್ಕೆ ಹಿಂದೂ ವಿಚಾರಧಾರೆ ಮಾನ್ಯ ಮಾಡುವ ಜನರಿಗೆ ಹಿಂಸಾವಾದಿಗಳು ಉಗ್ರವಾದಿಗಳು ಅನ್ನೋ ರೀತಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಎಂದರು. ವೇದಿಕೆ ಮೇಲಿರೋ ಬೆಳಗಾವಿ ಮಹಾನಗರ ಜಿಲ್ಲೆ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಸಹೋದರಿ ಗೀತಾ ಸುತಾರ್ ಅವರೇ, ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು ಮಾಜಿ ಶಾಸಕರು ಮಿತ್ರರು ಆಗಿರುವಂತಹ ಅನಿಲ್ ಬೆಂಕೆ ಅವರೇ, ಕಾರ್ಪೊರೇಷನ್ನಲ್ಲಿ ನಮ್ಮ ಫ್ಲೋರ್ ಲೀಡರ್ ಆಗಿರುವಂತಹ ಕಾರ್ಪೊರೇಟರ್ ರಾಜ್ ಡೋನಿ ಅವರೇ, ಅವರು ಕೂಡ ನಮ್ಮ ಮಾಧ್ಯಮ ಸಂಚಾಲಕರು ಆಗಿರುವಂತಹ ಕಾರ್ಪೊರೇಟರ್ ಆಗಿರುವಂತಹ ಹನುಮಂತ್ ಕೊಂಗಾಲಿ ಅವರೇ, ಮಹಾನಗರದ ಜನರಲ್ ಸೆಕ್ರೆಟರಿ ಆಗಿರುವಂತಹ ಹಿರಯ್ಯ ಕೋತ್ ಅವರೇ, ಉತ್ತರ ಮತ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ವಿಜಯ್ ಕೊಡಗಾನೂರ್ ಅವರೇ, ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಮೀಡಿಯಾ ಮಿತ್ರರೇ, ವಿರೋಧ ಪಕ್ಷದ ನಾಯಕರಾಗಿರುವಂತಹ ಲೋಕಸಭೆಯಲ್ಲಿ ಒಂದು ಮಾತನ್ನ ಬಹಳ ಇರ್ರೆಸ್ಪಾನ್ಸಿಬಲ್ ಆಗಿ ಪರ್ಪಸ್ಲಿ ಟು ಇನ್ಸಲ್ಟ್ ದ ಹಿಂದೂ ಸಮಾಜ್, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಹಿಂದೂ ಧರ್ಮಕ್ಕೆ ಹಿಂದೂ ವಿಚಾರಧಾರೆಗೆ ಮಾನ್ಯ ಮಾಡುವಂತಹ ಜನರಿಗೆ ಅವರು ಹಿಂಸಾವಾದಿಗಳು ಅನ್ನೋ ರೀತಿಯಲ್ಲಿ ಹಿಂಸಾವಾದಿಗಳು ಅಂತ ಹೇಳ್ತಾ ನಾವೇ ಏನೋ
ಉಗ್ರವಾದಿಗಳು ಅನ್ನೋ ರೀತಿಯಲ್ಲಿ ಲೋಕಸಭೆಯಲ್ಲಿ ಇಡೀ ಹಿಂದೂ ಸಮಾಜವನ್ನ ಬಿಂಬಿಸುವಂತ ಹೇಯ ಕೃತ್ಯವನ್ನ ರಾಹುಲ್ ಗಾಂಧಿ ಅವರು ಮಾಡಿರುವಂತದ್ದನ್ನ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಮಹಾನಗರ ಜಿಲ್ಲೆ ಬಹಳ ವಿರೋಧವನ್ನು ವ್ಯಕ್ತಪಡಿಸಿ ಅದನ್ನ ಖಂಡಿಸುತ್ತೆ. ಕೆಲವು ದಿವಸಗಳಿಂದ ಪಾರ್ಲಿಮೆಂಟ್ನಲ್ಲಿ ನಡೀತಾ ಇರುವಂತಹ ಡಿಬೇಟ್ಗಳನ್ನು ಗಮನಿಸಿದರೆ ಸಂವಿಧಾನದ ಒಂದು ಪೇಜ್ ಅನ್ನೇ ಓದದೇ ಇರುವಂತಹ ರಾಹುಲ್ ಗಾಂಧಿಯವರು ಪದೇ ಪದೇ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾ ಒಂತರಹ ಮಂಗನಿಗೆ ಕುಡಿಸಿದ ಹಾಗೆ ವರ್ತನೆಯನ್ನು ಮಾಡಿಸ್ತಾ ಇದ್ದಾರೆ. ನೂರನ್ನ ಗರಿಡಿ ದಾಟದ ಕಾಂಗ್ರೆಸ್ ಸರ್ಕಾರ ಸಂಸದದಲ್ಲಿ ಒಂದು ರೀತಿ ಏನೋ ದೇಶವನ್ನೇ ನಾವು ಗೆದ್ದು ಬಿಟ್ಟಿದ್ದೀವಿ ಅನ್ನೋವಂತ ಒಂದು ಹುಚ್ಚು ಕಲ್ಪನೆಯಲ್ಲಿ ಅಂಡರ್ ಎ ಇಲ್ಯೂಷನ್ ಈಸ್ ಮೇಕಿಂಗ್ ವೆರಿ ಇರೆಸ್ಪಾನ್ಸಿಬಲ್ ನಾಟ್ ಓನ್ಲಿ ಇರೆಸ್ಪಾನ್ಸಿಬಲ್ ವೆರಿ ಇನ್ಸಲ್ಟಿಂಗ್ ಸ್ಟೇಟ್ಮೆಂಟ್ಸ್ ಅಗೇನ್ಸ್ಟ್ ದಿ ಹಿಂದೂ ಧರ್ಮ ಅಂಡ್ ಹಿಂದೂ ಜನರ ಎಮೋಷನ್ಸ್ಗೆ ವಿರೋಧವಾಗಿ ಮನಸ್ಸಿಗೆ ಖೇದವಾಗುವ ರೀತಿಯಲ್ಲಿ ಇನ್ಸಲ್ಟ್ ಮಾಡೋ ರೀತಿಯಲ್ಲಿ ಮಾತನಾಡ್ತಾ ಇರುವಂತದ್ದು ಅದರ ಹೇಳಿಕೆಯನ್ನು ಅವರು ಹಿಂಪಡಿಬೇಕು ಅನ್ನುವಂತ ಒಂದು ಕೂಗನ್ನು ಇಡೀ ರಾಷ್ಟ್ರದಲ್ಲಿ ಹಿಂದೂ ಸಮಾಜ ಕೇಳ್ತಾ ಇದೆ. ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಹಿಂದೂ ಸಮಾಜವನ್ನು ಭಾರತದಲ್ಲಿ ಮಾತ್ರವಲ್ಲ ಇಡೀ ವಿಶ್ವದಲ್ಲಿ ಇವರು ಶಾಂತಿ ಪ್ರಿಯರು ಮತ್ತೆ ಹಿಂಸೆಯನ್ನು ವಿರೋಧ ಮಾಡುವಂತವರು ನಾನ್ ವೈಲೆನ್ಸ್ ಈ ರೀತಿ ನಮ್ಮನ್ನು ಗುರುತಿಸ್ತಾರೆ. ಇತಿಹಾಸದ ಪುಟಗಳನ್ನು ನೋಡಿದರೆ ಭಾರತ ದೇಶ ಯಾವ ಕಾಲಕ್ಕೂ ಯಾವುದೇ ನೆರೆ ರಾಜ್ಯದ ಮೇಲೆ ಯುದ್ಧವನ್ನು ಮಾಡಿದ್ದು ಎನ್ಕ್ರೋಚ್ಮೆಂಟ್ ಮಾಡಿದ್ದು ಕಂಡುಬರಲ್ಲ. ಆದರೆ ಇತಿಹಾಸವನ್ನು ಕೆಣಕಿ ನೋಡಿದರೆ ನೂರಾರು ಬಾರಿ ಭಾರತ ದೇಶದ ಮೇಲೆ ದಾಳಿಗಳು ಇಸ್ಲಾಂ ದಾಳಿಗಳು ಹೆಚ್ಚಿನ ರೀತಿಯಲ್ಲಿ ಮತ್ತೆ ಇಸಾಯಿ ದಾಳಿಗಳು ಪಾರ್ಸಿ ದಾಳಿಗಳು ಗ್ರೀಕರ ದಾಳಿಗಳು ನಮ್ಮ ದೇಶದ ಮೇಲೆ ಆಗಿರುವಂತದ್ದನ್ನ ನಾವೆಲ್ಲ ಇತಿಹಾಸದಲ್ಲಿ ಓದ್ತೀವಿ. ಇಷ್ಟೆಲ್ಲ ದಾಳಿಗಳ ನಡುವೆಯೂ ಕಳೆದ ಒಂದು ಸಾವಿರ ವರ್ಷಗಳಲ್ಲಿ ಭಾರತ ದೇಶ ತನ್ನ ಮೂಲ ಸಂಸ್ಕೃತಿ ಸಂವಿಧಾನದ ಒಂದೇ ಒಂದು ಪೇಜ್ ಓದದೇ ಇರುವ ರಾಹುಲ್ ಗಾಂಧಿ ಮಂಗನಿಗೆ ಕುಡಿಸಿದ ಹಾಗೆ ರಾಹುಲ್ ಗಾಂಧಿ ವರ್ತನೆ ಮಾಡುತ್ತಿದ್ದಾರೆ. ದೇಶವನ್ನು ಗೆದ್ದಿದ್ದೇವೆ ಅನ್ನೋ ರೀತಿಯಲ್ಲಿ ಭ್ರಮೆಯಲ್ಲಿ ಮಾತನಾಡುತ್ತಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ತಮ್ಮ ಹೇಳಿಕೆ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಸಂಕಲ್ಪ್ ಸಿಂಧೆ, KMM ಕನ್ನಡ, ಬೆಳಗಾವಿ. ಬೆಳಗಾವಿಯ ಮಹಾಂತೇಶ್ ನಗರದಲ್ಲಿ ನಿರ್ಮಿಸಿರುವ ಫ್ಲೈಓವರ್ಸ್ನ ಕೆಳಗಡೆ ಮಳೆ ನೀರು ತುಂಬಿ ಜನರಿಗೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಜೊತೆಗೆ ಅನೇಕ ಇಲಾಖೆಗಳಲ್ಲಿ ಮಳೆ ನೀರು ತುಂಬಿರುವ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಬೆಳಗಾವಿಯಲ್ಲಿ ಮಳೆ ಶುರುವಾಗ್ತಾ ಇದ್ದಂತೆ ಅನೇಕ ಇಲಾಖೆಗಳಲ್ಲಿ ನೀರು ತುಂಬಿರುವ ದೃಶ್ಯಗಳು ಕಂಡು ಬರ್ತಾ ಇವೆ. ಇದರ ಮುಖ್ಯ ಕಾರಣ ಏನಂದ್ರೆ ಅವೈಜ್ಞಾನಿಕವಾಗಿ ಕಟ್ಟಿದ ಒಳಚರಂಡಿ ವ್ಯವಸ್ಥೆ ಮತ್ತು ರಸ್ತೆಗಳ ನಿರ್ಮಾಣ. ಕಳೆದ ವರ್ಷಗಳಲ್ಲಿ ನಗರಗಳಲ್ಲಿ ಫ್ಲೈಓವರ್ಸ್ ಕಾಮಗಾರಿ ಮುಗಿದಿದೆ. ಎಲ್ಲೆಲ್ಲಿ ಫ್ಲೈಓವರ್ಸ್ ನಿರ್ಮಾಣವಾಗಿವೆಯೋ ಅಲ್ಲಲ್ಲಿ ನೀರು ಸಂಗ್ರಹವಾಗ್ತಾ ಇದೆ. ಮಹಾಂತೇಶ್ ನಗರದಲ್ಲಿ ಕಟ್ಟಿರುವ ಫ್ಲೈಓವರ್ಸ್ನ ಕೆಳಗಡೆ ನೀರು ತುಂಬಿರೋದ್ರಿಂದ ಜನರಿಗೆ ವಿದ್ಯಾರ್ಥಿಗಳಿಗೆ ಸಂಚಾರ ಸಮಸ್ಯೆ ಉಂಟಾಗಿದೆ. ಇದೇ ತರ ಇದ್ರೆ ಇನ್ನೂ ಮೂರ್ನಾಲ್ಕು ದಿನ ಮಳೆ ಮುಂದುವರೆದ್ರೆ ಇಲ್ಲಿ ಪರಿಸ್ಥಿತಿ ಗಂಭೀರವಾಗಬಹುದು. ಆದ್ದರಿಂದ ಆಡಳಿತ ಮಂಡಳಿ ಇಲ್ಲಿ ಸಮಸ್ಯೆ ಬಗ್ಗೆ ಹರಿಸುತ್ತಾ ಕಾದು ನೋಡಬೇಕಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ವಡಗಾವಿ ಗ್ರಾಮ ದೇವತೆ ಶ್ರೀ ಮಂಗಾಯಿದೇವಿ ಜಾತ್ರೆ ಹಿನ್ನೆಲೆ ಮಂಗಳವಾರ ಸಂಜೆ ಕನ್ಯೆಯರ ಹಸ್ತದಿಂದ ಮಂಗಾಯಿದೇವಿಗೆ ಜಲಾಭಿಷೇಕ ಸಲ್ಲಿಸಲಾಯಿತು. ವಡಗಾವಿ ಗ್ರಾಮ ದೇವತೆ ಶ್ರೀ ಮಂಗಾಯಿದೇವಿಯ ಯಾತ್ರೆ ಹಿನ್ನೆಲೆಯಲ್ಲಿ ಮಂಗಳವಾರ ಸಂಜೆ ಕುಮಾರಿಕರಿಂದ ಹಸ್ತದಿಂದ ಮಂಗಾಯಿದೇವಿಗೆ ಜಲಾಭಿಷೇಕ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಈ ಭಾಗದ ಕನ್ಯೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಈ ಜಲಾಭಿಷೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಮಾರಿಕರು ಭಾಗವಹಿಸಿದ್ದರು. ಪ್ರತಿಯೊಬ್ಬರೂ ತಮ್ಮ ತಲೆಯ ಮೇಲೆ ಬಿಂದಿಗೆ ಹೊಂದಿದ್ದರು. ಹಾಗೆ ಹರ್ಷ ಉಲ್ಲಾಸದಿಂದ ಜಲಾಭಿಷೇಕ ಕಾರ್ಯಕ್ರಮಕ್ಕೆ ಹೋಗುವ ದೃಶ್ಯಗಳನ್ನು ನೀವಿಲ್ಲಿ ನೋಡಬಹುದು. ಮುಂದಿನ 5 ಮಂಗಳವಾರ ಮತ್ತು ಶುಕ್ರವಾರ ದೇವಿಗೆ ಅಭಿಷೇಕ ನಡೆಯಲಿದೆ. ದೇವಸ್ಥಾನ ಮತ್ತು ಯಾತ್ರಾ ಪಂಚ ಸಮಿತಿಯವರು
ಮಾಹಿತಿಯನ್ನು ನೀಡಿದ್ದಾರೆ. ಇದೀಗ ಸಣ್ಣದೊಂದು ವಿರಾಮ. ಅಬ್ ಶಾದಿ ಹೋಯಾ ಕೋಯಿ ಭೀ ತ್ಯೋಹಾರ್ ಕಿ ಬಾತ್ ಪರಂಪರಾಂ ಕೋ ಮಿಲೇಗಾ ನಯಪನ್ ಕಾ ಸಾಥ್ ದಿಲ್ ಖುಷ್ ಕರ್ನೆ ವಾಲಿ ಕಪಡೋಂ ಕಿ ದುನಿಯಾ. परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स मारुति गली बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती. महिलाओं को खूबसूरती और निखारने वाली एक से बढ़कर एक साड़ियों का खजाना आदर्शा साड़ी ड्रेस मटेरियल्स एंड रेडीमेड्स रामदेव गली बेलगाम. आराधना साड़ी ड्रेस मटेरियल्स मारुति गली बेलगाम. दुल्हन का सिंगार खूबसूरती की बहार परंपरा और नयापन का अनोखा मिलाव ब्राइडल कलेक्शन. खूबसूरती में चार चांद लगाने वाली ब्राइडल कलेक्शन की विशाल रेंज. अमरकॉन कलेक्शन आदर्शा ड्रेस सर्कल खड़े बाजार बेलगाम. आराधना साड़ी ड्रेस मटेरियल्स मारुति गली बेलगाम. विराम ನಂತರ ನ್ಯೂಸ್ ಗೆ ಸ್ವಾಗತ. ಬೆಳಗಾವಿಯ ಅಯೋಧ್ಯಾ ನಗರದಲ್ಲಿ 24 ಗಂಟೆ ನೀರಿನ ಪೈಪ್ಲೈನ್ ಕಾಮಗಾರಿ ಆರಂಭಗೊಂಡಿದ್ದು ಪೈಪ್ಲೈನ್ಗಾಗಿ ರಸ್ತೆಗಳಲ್ಲಿ ತಗ್ಗುಗಳನ್ನ ಹಾಕ್ತಿದ್ದಾರೆ. ಇದರಿಂದ ತಗ್ಗುಗಳಲ್ಲಿ ಮಳೆ ನೀರು ಸಂಗ್ರಹವಾಗಿರೋದ್ರಿಂದ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ನಗರದಲ್ಲಿ 24 ಗಂಟೆಗಳ ಕಾಲ ನೀರಿನ ಪೈಪ್ಲೈನ್ ಹಾಕುವ ಕಾಮಗಾರಿಯು L&T ಕಂಪನಿ ಮುಖಾಂತರ ಬೆಳಗಾಂ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ನಡೆಯುತ್ತಿದೆ. ಆದ ಕಾರಣ ನಗರದಾದ್ಯಂತ ಅನೇಕ ಸ್ಥಳಗಳಲ್ಲಿ ಪೈಪ್ಲೈನ್ ಹಾಕಲು ಅಗೆಯಲಾಗುತ್ತಿದೆ. ಆದರೆ ಈ ಕಾಮಗಾರಿಯು ನೀಡಿದಂತಹ ಕಾಲಾವಧಿಯಲ್ಲಿ ಸಂಪೂರ್ಣಗೊಳ್ಳದ ಕಾರಣ ಕಾಮಗಾರಿಗಳು ಸ್ಥಗಿತಗೊಂಡಿವೆ. ಈಗ ಮಳೆಯೂ ಕೂಡ ಆರಂಭವಾಗಿದೆ. ಆದ ಕಾರಣ ಈ ಕಾಮಗಾರಿಯನ್ನು ಮುಂದೂಡಲಾಗಿದೆ. ಇದಕ್ಕೆ ಒಂದು ಉದಾಹರಣೆಯೆಂದರೆ ಅಯೋಧ್ಯಾ ನಗರದ ಸಿವಿಲ್ ಹಾಸ್ಪಿಟಲ್ ರೋಡ್ನಲ್ಲಿ ಪೈಪ್ಲೈನ್ಗಾಗಿ ಅಗೆಯಲಾದ ತೆಗ್ಗುಗಳಲ್ಲಿ ಮಳೆಯ ನೀರು ಸಂಗ್ರಹವಾಗಿದೆ. ಆದ ಕಾರಣ ಈ ಕಾಮಗಾರಿಯನ್ನು ಮುಂದೂಡುವ ಸಾಧ್ಯತೆ ಇದೆ. ಈ ಪೈಪ್ಲೈನ್ ಹಾಕಲು ಅಗೆದಿರುವುದರಿಂದ ಸಾರ್ವಜನಿಕರಿಗೆ ಹಾಗೂ ಅಲ್ಲಿದ್ದಂತಹ ಅಂಗಡಿ ಮಾಲೀಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಈ ರೀತಿಯಾಗಿ ಅಪೂರ್ಣಗೊಂಡಿದ್ದು ಆಮೆಗತಿಯಲ್ಲಿ ನಡೆಯುತ್ತಿವೆ. ಆದಷ್ಟು ಬೇಗ ಈ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಸ್ಥಳೀಯ ನಾಗರಿಕರು L&T ಹಾಗೂ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಆಗ್ರಹಿಸುತ್ತಿದ್ದಾರೆ. ಸಂಕಲ್ಪ್ ಸಿಂಧೆ, KMM ಕನ್ನಡ, ಬೆಳಗಾವಿ. July 3 ಭಾರತೀಯ ಕ್ರಿಶ್ಚಿಯನ್ನರಿಗೆ ಮಹತ್ವದ ದಿನ. ಈ ದಿನವನ್ನು ಸೇಂಟ್ ಥಾಮಸ್ ದಿ ಅಪೋಸ್ಟಲ್ ಹಬ್ಬವೆಂದು ಆಚರಿಸಲಾಗುತ್ತೆ ಎಂದು ಮೆಥೋಡಿಸ್ಟ್ ಚರ್ಚ್ನ ಥಾಮಸ್ ಹೇಳಿದರು. ಬೆಳಗಾವಿಯ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಭಾರತೀಯ ಕ್ರಿಶ್ಚಿಯನ್ ದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಅಂಧ ದಿವ್ಯಾಂಗರಿಗೆ ಅವಶ್ಯಕ ವಸ್ತುಗಳನ್ನು ನೀಡಿ ಶಾಂತಿಯ ಸಂದೇಶವನ್ನು ನೀಡಲಾಯಿತು. July 3 ಭಾರತೀಯ ಕ್ರಿಶ್ಚಿಯನ್ನರಿಗೆ ಮಹತ್ವದ ದಿನವಾಗಿದೆ.
ಈ ದಿನವನ್ನ ಸೇಂಟ್ ಥಾಮಸ್ ದಿ ಅಪೋಸ್ತಲರ್ ಹಬ್ಬವೆಂದು ಆಚರಿಸಲಾಗುತ್ತೆ. ಏಸುವಿನ 12 ಶಿಷ್ಯರಲ್ಲಿ ಒಬ್ಬನಾದ ಸೇಂಟ್ ಥಾಮಸ್ ಕ್ರಿಸ್ತ ಶಕ 52 ಸುಮಾರಿಗೆ ಭಾರತಕ್ಕೆ ಬಂದಿದ್ರು. ಈ ದಿನವನ್ನ ಭಾರತೀಯ ಕ್ರಿಶ್ಚಿಯನ್ ದಿನವೆಂದು ಆಚರಿಸಲಾಗ್ತಾ ಇದೆ. ಈ ದಿನದ ಅಂಗವಾಗಿ ಅಂದ ದಿವ್ಯಾಂಗರಿಗೆ ಅವಶ್ಯಕ ವಸ್ತುಗಳನ್ನು ನೀಡಿ ಶಾಂತಿಯ ಸಂದೇಶ ನೀಡಲಾಯಿತು ಎಂದು ಥಾಮಸ್ ಹೇಳಿದ್ರು. ಎಲ್ಲ ದರ್ಶಕರಿಗೆ ಕ್ರಿಸ್ತೇಶ್ವರ ನಾಮದಲ್ಲಿ ನಮ್ಮ ಕ್ರೈಸ್ತ ದಿನಾಚರಣೆ ಅಂಗವಾಗಿ ನಿಮಗೆ ಶುಭಾಶಯನ ಕೋರುವನಾಗಿದ್ದೇನೆ. ಈ ದಿವಸ ನಮ್ಮ ಭಾರತ ದೇಶಕ್ಕೆ ಕ್ರೈಸ್ತತ್ವ ಬಂದು 2000 ವರ್ಷಗಳಾಗಲಿಕ್ಕೆ ಬಂತು. 52 ಇಸ್ವಿಯಲ್ಲಿ ಸಂತ ತೋಮ, ಯೇಸುವಿನ ಶಿಷ್ಯನಾಗಿದ್ದ ತೋಮ, ಆತನು ಭಾರತಕ್ಕೆ ಬಂದು ದಕ್ಷಿಣ ಭಾರತದಲ್ಲಿ ಕೇರಳ ಹಾಗೂ ತಮಿಳುನಾಡಲ್ಲಿ ಬಂದು 72 ಇಸ್ವಿಯಲ್ಲಿ ತಮಿಳುನಾಡಿನ ಈಗಿನ ಚೆನ್ನೈ ಆಗಿರುವಂಥ ಆಗಿನ ಮೈಲಾಪುರದಲ್ಲಿ ಆತನು ಹುತಾತ್ಮನಾದನು. ಅದರ ದಿವಸವಾಗಿ ಇವತ್ತು ನಾವು ಕ್ರೈಸ್ತ ದಿನಾಚರಣೆ ಆಚರಣೆ ಮಾಡುತ್ತಿದ್ದೇವೆ. ಇದು ಕ್ರೈಸ್ತ ದಿನಾಚರಣೆ ಯೇಸು ಕ್ರಿಸ್ತನ ಭೂಲೋಕದಲ್ಲಿ ಬಂದಂಥ 2000 ವರ್ಷದ ಪೂರ್ತೀಕರಣದ ಈ ದಶಕ ನಾವು ಆಚರಣೆ ಮಾಡುತ್ತಿದ್ದೇವೆ. 2021 2030 ಈ 10 ಈ ಕ್ರೈಸ್ತ ದಿನಾಚರಣೆಯನ್ನು ನಾವು ಅನೇಕ ಶಾಂತಿ ಸೇವೆ ಸಂಭ್ರಮದೊಂದಿಗೆ ಮಾಡಬೇಕೆಂಬುದಾಗಿ ತೀರ್ಮಾನಿಸಿ ಇವತ್ತು ಬೆಳಗಾವಿನ ಕ್ರೈಸ್ತರಾದ ನಾವು ಒಟ್ಟಾಗಿ ಸೇರಿ ನಮ್ಮ ಬೆಳಗಾವಿನಲ್ಲಿರುವಂಥ 50 ಅಂಧ ಸಹೋದರರ ಸಹೋದರಿಯರನ್ನು ನಾವು ಗುರುತಿಸಿ ಅವರಿಗೆ ನಾವು ಬ್ಯಾಕ್ ಪ್ಯಾಕ್ ಅವರಿಗೆ ಒಂದು ಬ್ಯಾಗನ್ನು ಕೊಟ್ಟು ಅವರೊಟ್ಟಿಗೆ ಇವತ್ತು ಊಟ ಮಾಡಿ ಅವರೊಟ್ಟಿಗೆ ಸಮಯ ಕಳೆದು ಸಂತೋಷದಿಂದ ಅವರನ್ನು ಪ್ರೀತಿ ಮಾಡುವ ಒಂದು ದಿವಸವಾಗಿದೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಈ ಸಂಭ್ರಮ ದಿವಸ ಯೇಸು ಕ್ರಿಸ್ತನ ತ್ಯಾಗ, ಆತನ ಪ್ರೀತಿ, ಆತನ ಸೌಹಾರ್ದ ಕುರಿತಾಗಿರುವಂಥ ಕಾರ್ಯ. ನಾವು ಯಾವ ಜಾತಿ ಭೇದವಿಲ್ಲದೆ ಸಕಲರನ್ನು ಕೈಕೊಂಡು ಆತನ ಪ್ರೀತಿಯನ್ನು ತೋರ್ಪಡಿಸೋದಕ್ಕಾಗಿ ಈ ಆಚರಣೆಯನ್ನು ನಾವು ಜುಲೈ 3 ಮಾಡ್ತಿದ್ದೇವೆ. ಅದಕ್ಕಾಗಿ ನಿಮ್ಮೆಲ್ಲರೂ ನಾನು ಸ್ವಾಗತಿಸುತ್ತೇನೆ. ನಿಮಗೆ ಅದಕ್ಕೆ ಶುಭಾಶಯನ್ನು ಕೋರುವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಹೆಸರು ಪಾಸ್ಟರ್ ತ್ರೀ ಥಾಮಸ್. ನಾನು ಬೆಳಗಾವಿನ ಪಾಸ್ಟರ್ಸ್ ಫೆಲೋಶಿಪ್ನ ಅಧ್ಯಕ್ಷನಾಗಿದ್ದೇನೆ ಹಾಗೂ ಈ ಕಾರ್ಯಕ್ರಮದ ಇವತ್ತಿನ ಅಧ್ಯಕ್ಷ ಕೂಡ ಆಗಿದ್ದೇನೆ. ಇನ್ನು ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಉಪಸ್ಥಿತರಿದ್ರು. ವಿನೋದ್ ಕೋಲ್ಕಾರ್ಕೆ, ಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ನಗರದ ಯಳ್ಳೂರ್ ಗ್ರಾಮದಿಂದ ವಡಗಾವಿಯವರೆಗಿನ ರಸ್ತೆಯನ್ನ ಆದಷ್ಟು ಬೇಗ ಅಗಲೀಕರಣಗೊಳಿಸಿ ನವೀಕರಿಸಬೇಕೆಂದು ಯಳ್ಳೂರ್ ಗ್ರಾಮ ಪಂಚಾಯತ್ ವತಿಯಿಂದ ಸಚಿವ ಸತೀಶ್ ಜಾರಕಿಹೊಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಬೆಳಗಾವಿ ನಗರದ ಯಳ್ಳೂರು ಗ್ರಾಮದಿಂದ ವಡಗಾವಿಯವರೆಗಿನ ರಸ್ತೆಯನ್ನು ಆದಷ್ಟು ಬೇಗ ಅಗಲೀಕರಣಗೊಳಿಸಿ ನವೀಕರಿಸಬೇಕು ಎಂದು ಯಳ್ಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಸತೀಶ್ ಪಾಟೀಲ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಬೆಳಗಾವಿ ನಗರದ ಯಳ್ಳೂರು ಗ್ರಾಮದಿಂದ ವಡಗಾವಿಯವರೆಗಿನ ರಸ್ತೆ ಕುರಿತು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಟ್ಟಡ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿ ಹೇಳಿಕೆ ಸಲ್ಲಿಸಿದ್ದಾರೆ. ಚೇರ್ಮನ್ ಪ್ರಮೋದ್ ಪಾಟೀಲ್ ಆಜ್ ಯಳ್ಳೂರು ಗ್ರಾಮ ಪಂಚಾಯತಿಯ ವತಿಯ ವ ಸರ್ವ ಗ್ರಾಮ ಪಂಚಾಯತ್ ಸದಸ್ಯ ವ ಗಾವಕರ್ಯಾಂಚ ವತಿಯ ಆಜ್ ಆಮ್ಹಿ ಆಮಚ್ಯಾ ಭಾಗಾಚೆ ಪಾಲಕಮಂತ್ರಿ ಶ್ರೀಮಾನ್ ಸತೀಶ್ ಅಣ್ಣಾ ಜಾರಕಿಹೊಳಿ ಸರ್ ವ ಯಾ ಭಾಗಾತಿಲ್ PWD ಮಿನಿಸ್ಟರ್ ಯಾರಾ ಆಮ್ಹಿ ಆಜ್ ಯಳ್ಳೂರುಚಾ ರೋಡ್ ಖೂಪಚ್ ಖರಾಬ್ ಝಾಲೆಲಾ ಆಹೆ. कारण बऱ्याचसे ट्रॉफिक या ठिकाणी या रोडला वाढलेले आहे आणि या रोडची रुंदी व्हायला पाहिजेत. कारण सकाळी शालेय विद्यार्थ्यांना जाताना व सकाळचे वडगाववासी जे आहेत ते वॉकिंगला या रूटवरतीच येतात आणि या सर्वांनाच या रोडाची खूप अडचण झालेली आहे. हा रोड खूप खचलेला आहे आणि ह्या रोडाची जी पूर्तता कामाची पूर्तता आहे याच्या संदर्भात आम्ही आज पालकमंत्र्यांना निवेदन दिलेलं आहे आणि साहेबांनी आम्हाला एक सूचना केलेली आहे की हा रोडाची पाहणी करून आम्ही हा रोड लवकरात लवकर तुम्हाला करून देऊ अशी विनंती केलेली आहे. त्याबद्दल आम्ही साहेबांचे मनपूर्वक आभार व्यक्त करतो. धन्यवाद. भागाचे पालकमंत्री त्याचबरोबर कर्नाटक राज्याचे PWD मिनिस्टर सतीश जारकिहोळी साहेब यांची भेट घेऊन येळ्ळूरच्या रस्त्यासंदर्भात आपण त्यांना एक निवेदन दिलेलं आहे. निवेदनाद्वारे आपण त्यांना सांगितलेलं आहे, गेले 10 झाली या रस्त्या करून, मात्र रस्ता आज खूपच खराब झालेला आहे. या रस्त्यावरती खानापूर तालुक्यातले बरेचसे खेड्याच्या गाड्या, व्हायकल, त्याचबरोबर नंद्याळे असेल, देसूर असेल, राजवंशगड असेल, इतर ह्या आजूबाजूच्या खेड्यातले सर्व या रस्त्याला वाहनं येत असतात. या हेवी वाहनामुळं आपला रस्ता म्हणजे खूपच खराब झालेला आहे आणि हे निवेदन आपण साहेबांना दिलेलं आहे. या निवेदनाद्वारे त्यांना सांगितलेलं आहे की बाबा आपण आपल्याला लवकरात लवकर हे आपल्याला रस्ता करून द्यावा. त्या पद्धतीने त्यांनी पाहणी करून त्या रस्त्याची लवकरात लवकर पूर्तता करतो असं त्यांनी आपल्याला सांगितलेलं आहे. ಮರಳು ಇಟ್ಟಿಗೆ ಸಾಗಿಸುವ ಲಾರಿಗಳು, ಡಂಪರ್ನಂತಹ ಭಾರಿ ವಾಹನಗಳು ಕೂಡ ಈ ರಸ್ತೆಯಲ್ಲಿ ನಿರಂತರವಾಗಿ ಬಂದು ಹೋಗುತ್ತಿವೆ. ಇದರಿಂದ ಈ ರಸ್ತೆ ಈಗ ಸಂಪೂರ್ಣ ಹದಗೆಟ್ಟು ಗುಂಡಿಗಳಿಂದ ಕೂಡಿದೆ.
ಹೀಗಾಗಿ ಪ್ರತಿನಿತ್ಯ ಈ ಸ್ಥಳದಲ್ಲಿ ಮತ್ತೊಂದು ಅಪಘಾತ ವಾಹನ ಕೆಟ್ಟು ನಿಲ್ಲುವುದು ಸಾಮಾನ್ಯವಾಗಿದೆ. ಇಲ್ಲಿಯವರೆಗೂ ಈ ರಸ್ತೆಯಲ್ಲಿ ಅಪಘಾತದಲ್ಲಿ ಹಲವರು ಸಾವನ್ನಪ್ಪಿದ್ದು ಹಲವರು ಅಂಗವಿಕಲರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಾಹನಗಳ ಸಂಖ್ಯೆಯು ಹೆಚ್ಚಾಗಿರುವುದರಿಂದ ಈ ರಸ್ತೆಯನ್ನು ದ್ವಿಪಥವಾಗಿ ಮಾರ್ಪಡಿಸಿ ಟ್ರಾಫಿಕ್ ಜಾಮ್ ಆಗದಂತೆ ವಾಹನಗಳು ಸುಗಮವಾಗಿ ಬಂದು ಹೋಗುವಂತೆ ರಸ್ತೆ ವಿಸ್ತರಣೆ ಮಾಡಬೇಕು. ಇದಲ್ಲದೆ ಬೆಳಗ್ಗೆ ವಡಗಾವಿ ಮತ್ತು ಯಳ್ಳೂರಿನ ಹಿರಿಯ ನಾಗರಿಕರು ಬೆಳಗಿನ ನಡಿಕೆಗೆ ಇದೇ ರಸ್ತೆಯನ್ನು ಬಳಸುತ್ತಾರೆ. ನಂತರ ರಸ್ತೆಯ ಎರಡು ಬದಿಯಲ್ಲಿ ಫುಟ್ಪಾತ್ ಕೂಡ ನಿರ್ಮಿಸಬೇಕು. ನಮ್ಮ ಬೇಡಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಸದರಿ ರಸ್ತೆಯ ನವೀಕರಣಕ್ಕೆ ಆದೇಶ ನೀಡುವಂತೆ ಈ ವಿಷಯದ ವಿವರಗಳನ್ನು ಪ್ರಕಟಣೆಯಲ್ಲಿ ಉಲ್ಲೇಖಿಸಲಾಗಿದೆ. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. What a present surprise! कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाव जया, बहुत सुंदर लग रहा है. वैसे सच को तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा तो कर्टन्स की तारीफ कर रही हो. अमरकॉन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकॉन कर्टन एंड फर्निशिंग, खड़े बाजार, बेलगावी. आराधना, मारुति गली, बेळगाव. वस्त्रों का संगम, सुंदर सरोना, मन भाई आराधना. ಸ್ವಾಗತ. ಶಿವಬಸವನಗರ ಸೆಕ್ಟರ್ ನಂಬರ್ 2ರಲ್ಲಿ ಕಳೆದ ತಿಂಗಳಿನಿಂದ ಫೇವರ್ಸ್ ಅಳವಡಿಸಲಾಗುವ ಕಾಮಗಾರಿ ಆರಂಭವಾಗಿದ್ದು ಇನ್ನೂ ಕೂಡ ಕಾಮಗಾರಿ ಮುಗಿದಿಲ್ಲ. ಇದರಿಂದ ಇಲ್ಲಿನ ನಾಗರಿಕರಿಗೆ ಓಡಾಡಲು ಸಮಸ್ಯೆ ಉಂಟಾಗಿದೆ. ಶಿವಬಸವನಗರ ಸೆಕ್ಟರ್ ನಂಬರ್ 2ರಲ್ಲಿ ಕಳೆದ ತಿಂಗಳಿನಿಂದ ಫೇವರ್ಸ್ ಅಳವಡಿಸುವ ಕಾಮಗಾರಿ ಶುರುವಾಗಿದೆ. ಆದರೆ ಇನ್ನೂವರೆಗೆ ಕಾಮಗಾರಿ ಮುಗ್ದಿಲ್ಲ. ಇದರಿಂದ ಇಲ್ಲಿನ ನಾಗರಿಕರು ಓಡಾಡಲು ಸಮಸ್ಯೆಯಾಗ್ತಾ ಇದೆ. ಕಾರಣ, ಈ ಫೇವರ್ಸ್ಗಳು ಫುಟ್ಪಾತ್ ನಿರ್ಮಾಣ ಮಾಡೋಕೆ ತಂದು ಇಟ್ಟಿದೆ, ಆದರೆ ಅವು ರಸ್ತೆಯಲ್ಲಿ ಹಾಗೆ ಬಿದ್ದಿವೆ. ಜೊತೆಗೆ ಸಣ್ಣ ಸಣ್ಣ ಹರಳುಗಳು ಹಾಗೂ ಉಸುಕು ರಸ್ತೆ ತುಂಬೆಲ್ಲ ಹರಡ್ತಾ ಇದೆ. ಇದರಿಂದ ಅಪಘಾತವಾಗುವ ಸಂಭವ ಹೆಚ್ಚಾಗಿದೆ. ಇದರ ಜೊತೆಗೆ ಕೆಲವು ಭಾಗಗಳಲ್ಲಿ ಫೇವರ್ಸ್ ಕಾಮಗಾರಿ ಮುಗ್ದಿದ್ರು ಏಕಸ್ ಕಂಪನಿಯ ಕರ್ಮಚಾರಿಗಳು ಫುಟ್ಪಾತ್ ಮೇಲೆ ತಮ್ಮ ವಾಹನಗಳನ್ನ ಪಾರ್ಕ್ ಮಾಡಿ ಹೋಗ್ತಾ ಇದ್ದಾರೆ. ಈ ಬಗ್ಗೆ ನಗರದ ಸ್ಥಳೀಯರಾದಂತಹ ರಾಕೇಶ್ ಸವನೂರ್ ಅವರು KMM ಕನ್ನಡ ಸುದ್ದಿವಾಹಿನಿಯ ಜೊತೆಗೆ ಮಾತನಾಡಿ ಪಾಲಿಕೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿ ಏಕಸ್ದವ್ರ ಎಲ್ಲ ತಮ್ಮ ಟೂ ವೀಲರ್ಸ್ ಎಲ್ಲ ತಂತಂದ ನಮ್ಮ ಕಂಪೌಂಡ್ ಎದುರಿಗೆ ಇಲ್ಲಿ ಫುಟ್ಪಾತ್ ಮಾಡಿದ್ದಾರೆ. ಫುಟ್ಪಾತ್ ಇನ್ಕಂಪ್ಲೀಟ್ ಐತಿ. ಒಟ್ಟ ಅದ್ರದ್ದು ದೀಡ್ ತಿಂಗಳೇನು ಕೆಲಸನ ಮಾಡಿಲ್ಲ. ಬರೀ ಅದ್ರದ್ದು ಅದ್ರ ಮ್ಯಾಗ ಬರೀ ಹಿಂಗೆ ಟೈಲ್ಸ್ ಅಷ್ಟು ಜೋಡಿಸಿಟ್ಟು ಹೋಗಿಬಿಟ್ಟವರು. ಅದ್ರದ್ದು ಏನು ಕೆಲಸ ಮಾಡೋಕೆ ಇರಲ್ಲ, ಏನೂ ಇಲ್ಲ. ನಾವು ಮೊನ್ನೆ ಈಗ ಒಂದು ಥೋಡೆ ದಿವಸದ ಹಿಂದೆ ನಾನು ನನ್ನ ವೈಫ್ ಇಲ್ಲಿ ಮಣ್ಣಿಂದ ಹೊರಗೆ ಬರಬೇಕಾದ್ರೆ ಟೂ ವೀಲರ್ ಏರಿಸುವಾಗ ನಾವು ಬೀಳ್ತಿದ್ದು. ನಮ್ಮ ರಿಕ್ಷಾದವ್ರನ್ನ ರಿಕ್ಷಾ ಸ್ಟ್ಯಾಂಡ್ದವ್ರ ಹೋಗೋರು ಬರೋರು ಎಲ್ಲರೂ ಕೂಡಿಸಿ ನಮ್ಮನ್ನು ಎಬ್ಬಿಸಿ ನಿಲ್ಲಿಸಿದ್ರು. ಮತ್ತು ಆ ದಂಡಿದಿಂದ ಹಿಡ್ಕೊಂಡು ನಂದು ಈಗ ನನ್ನ ಗೇಟ್ ತನಕ ಒಂದು ನನ್ನ ಪ್ರಾಪರ್ಟಿ ಪೂರ ಎಲ್ಲ ನಾನು ಇದ್ರ ಮುಂದೆನ ತಂದು ಪಾರ್ಕ್ ಮಾಡತ್ತಾರೆ ಎಲ್ಲರೂ. ಪುಟ್ಟು ಏಕಸ್ದವ್ರು ನಾವು ಇವನ್ ಏಕಸ್ದ HR ಏನದಾರಲ್ಲ, HRಗೂ ಫೋನ್ ಮಾಡಿ ನಾವು ಕಂಪ್ಲೇಂಟ್ ಮಾಡಿದ್ರು ಸುದ್ದ HR ಏನು ಏಕಸ್ದ HR ಅವರ ಏನು ಆ್ಯಕ್ಷನ್ ತೊಗೊಂಡಿಲ್ಲ ಅವ್ರ ಮ್ಯಾಗ. ಪ್ರತಿ ಸಲನೂ ಇವ್ರಿಗೆ ನಾವು ರಿಕ್ವೆಸ್ಟ್ ಮಾಡೋದು, ಮುಂಜಾನೆ 4 ಗಂಟೆಗೆ ಬನ್ನೇವು, ಎಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬನ್ನೇವು, ನಾವು ಇರ್ತೇವೆ ಒಮ್ಮೆ ಇರಂಗಿಲ್ಲ. ಅವಾಗ ಬಂದು ಪಾರ್ಕಿಂಗ್ ಮಾಡಿ ಹೋಗ್ತಾರೆ, ರಾತ್ರಿ ಬಂದು ಪಾರ್ಕಿಂಗ್ ಮಾಡಿ ಹೋಗ್ತಾರೆ, ಮುಂಜಾನೆ ತಮ್ಮದು ಡ್ಯೂಟಿಗೆ ವಾಪ ಬಂದು ಗಾಡಿ ಮುಂಜಾನೆ ಲಗ್ ತೊಗೊಂಡು ಹೋಗಿಬಿಡ್ತಾರೆ.
ನಮಗೆ ಇದು ಏನು ನಡೆದೈತೆ ಅಂತ ಗೊತ್ತಾಗುತ್ತೆ. ಇವ್ರಿಗೆ ಯಾರು ಪರ್ಮಿ ನಮ್ಗೆ ನೋಡ್ರಿ, ಇಲ್ಲಿ ಫುಟ್ಪಾತ್ ಮ್ಯಾಗೆ ಇವ್ರು ಅಕಸ್ಮಾತ್ ಪಾರ್ಕಿಂಗ್ ಮಾಡೋದಾಗ್ತದೆ, ನಮ್ಗೆ ಫುಟ್ಪಾತನೇ ಬೇಕಾಗಿಲ್ಲ. ನಮ್ಗೆ ಎದಕ್ಕೂ ನನಗೇನು ಯೂಸ್ ಐತಿ ಫುಟ್ಪಾತ್ ಹೇಳ್ರಿ. ನಾವು ಇಲ್ಲಿ ಬೀಳೋದಾತಂದ್ರೆ ನಾವು ದಾಟುವಾಗದು, ಒಳಗೆ ಬರುವಾಗ, ಹೊರಗೆ ಹೋಗುವಾಗ ಇಲ್ಲಿ ನೋಡ್ರಿ ಒಂದಿಟ ಏನು ಚಂದ ಮಾಡಿ ಇಟ್ಟಿದ್ದಾರೆ. ಅದನ್ನು ನಾವು ಬೀಳ್ತಿದ್ದು ಹಸ್ಬೆಂಡ್ ಆಫ್ ನಾವು ಇಬ್ಬರೂ ಬೀಳ್ತಿದ್ದು. ಅಲ್ಲಿನೂ ಆದ ಪರಿಸ್ಥಿತಿ ಐತೆ, ಸ್ಮಾಲ್ ಗೇಟ್ ನಂದು ಮೇನ್ ಗೇಟ್ ಇಲ್ಲಿ ಐತೆ, ಇದ್ರದ್ದು ಇದ ಪರಿಸ್ಥಿತಿ ಐತೆ. ನಾವು ಬೀಳೋದನ್ನ ಒಂದು ಕೆಲಸ ಆಗಿಬಿಟ್ಟಿದ್ದು ಇಲ್ಲಿ. ಮತ್ತು ಪೂರ ಹಚ್ಚ ಕಡೆ ನಮ್ಮ ನಾ ಬಡ್ಗಿ ಕೊಟ್ಟೇನ ಐಸ್ ಕ್ರೀಮ್ ಪಾರ್ಲರ್ಗೆ ಇಲೆಕ್ಟ್ರಿಕ್ ಪೋಲ್ ಅಂತ ಕೆಲ ಪೂರ ಕಡೆ ಹಾಕ್ಯಾರ. ಪಾಪ ಅವ ಅಂಗಡಿ ಬಂದ್ ಮಾಡ್ಕೊಂಡು ಕುಂತಾನೆ, ಅವ್ಗೆ ಹೋಗಾಕೆ ಬರಾಕೆ ಜಾಗ ಇಲ್ಲ. ಆ ನಮೂನಿ ಕಡೆ ಹಾಕಿ ಇಟ್ಬಿಟ್ಟಾರ ಇವ್ರು ಫುಟ್ಪಾತ್ದವ್ರು, ಒಟ್ಟ ಕೆಲಸನ ಮಾಡಾಕ್ತಾ ಇರಲಿಲ್ಲ ಇನ್ನು. ಮತ್ತು ಇದು ಮಳೆಯಾಗೆ ಎಲ್ಲ ಕಡಿ ನೋಡ್ರಿ, ಅದು ಏನು ಚಂದ ಆಗೈತೆ ಕಡಿದ, ಅದು ಪೂರ ಎಲ್ಲ ಹೋಗಿ ಗಟ್ರನೇ ಬಿದ್ದೈತಿ. ಗಟ್ರ ನಮ್ದು ಇಶಿಶು ಒಳಗೆ ಮಣ್ಣು ಐತಿ, ಮತ್ತು ಮ್ಯಾಗ ಅದ್ರ ಮ್ಯಾಗ ಕಡಿ ತುಂಬೈತಿ. ಆ ಏನಂದ್ರೆ ದೀಡ್ ಫುಟ್ ತನಕ ಪೂರ ಇದನ್ನೈತಿ, ಮಣ್ಣೈತೆ ಅದ್ರೊಳಗೆ. ಕಾರ್ಪೊರೇಷನ್ದವ್ರಿಗೆ ಕಂಪ್ಲೇಂಟ್ ಮಾಡ್ರೆ ಮ್ಯಾಗಿನ ಮ್ಯಾಗ ಬಂದಷ್ಟು ಕೆಬ್ರಿದವ್ರ ಗತೆ ಮಾಡಿ ಹೋಗ್ಬಿಡ್ತಾರೆ. ಆ ಮಣ್ಣು ತೆಗಿರಪ್ಪ ಅಂತಂದ್ರೆ ತೆಗ್ಯಾಕ ನಿಂತಾರೆ. ಇಲ್ಲ ಸ್ವಲ್ಪ ಏನರ ಜೋರು ಮಳೆ ಆತಂದ್ರೆ ಗಟ್ರ ತುಂಬ ಒಳಗೆ ಬರ್ತೈತೆ ನೀರು. ಈ ಹಿಂದ್ಕೊಂಡು ನನಗೆ ಹಿಂಗೆ ಪ್ರಾಬ್ಲಮ್ ಆಗೈತೆ. ಇದು ಈಗ ಯಾರು ಮುಂದೆ ನಾವು ಕಂಪ್ಲೇಂಟ್ ಮಾಡಬೇಕು? ಕಾರ್ಪೊರೇಟರ್ ಅಂತೂ ಎದಕ್ಕೂ ಉಪಯೋಗ ಇಲ್ಲ. ಅವ ಯಾರ್ದು ಮಾತು ಕೇಳೋದೂ ಇಲ್ಲ, ಅವ್ರು ಬರೋದೂ ಇಲ್ಲ, ನೋಡೋದೂ ಇಲ್ಲ. ಸುಮ್ಮನೆ ಹೆಸರಿಗಷ್ಟೇ ಕಾರ್ಪೊರೇಟರ್. ಎಲ್ಲ ಪ್ಯೂರ್ ಟೈಲ್ಸ್ ಎಲ್ಲ ಹಂಗೆ ಹಾಕಿಟ್ಬಿಟ್ಟಾರ, ಕಡಿಯೆಲ್ಲ ಹಂಗೆ ಹಾಕಿಟ್ಬಿಟ್ಟಾರ. ಏನರ ಎಮರ್ಜೆನ್ಸಿ ಇದ್ದಾಗ ಇವ್ರು ಹಿಂಗೆ ಪಾರ್ಕಿಂಗ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಈ ಕಡೆ ಹಿಂಗೆ ನಾ ತರ್ ತೊಗೋಬೇಕಂದ್ರೆ ಇಲ್ಲಿ ನನ್ನ ಕಾರ್ ಐತೆ, ಇವು ಇಲ್ಲಿ ಕಾರ್ನರ್ಗೆ ಹಿಂಗೆ ಪಾರ್ಕಿಂಗ್ ಮಾಡಿಬಿಡ್ತಾರೆ ಅವರು. ನಾವು ಕಟ್ಟೆ ಹೆಂಗೆ ಹೊಡಿದು ನಾವು ಟರ್ನ್ ಹೆಂಗೆ ತೊಗೊಳೋದು, ಎಲ್ಲದಕ್ಕೂ ಪ್ರಾಬ್ಲಮ್ ಮಾಡಿಬಿಟ್ಟಾರೆ ಇವ್ರು. ಈಗ ಇವನ್ ಈ ರಿಕ್ಷಾದ ಸ್ಟ್ಯಾಂಡ್ದವ್ರು ಇನ್ನೂ ಸದಕ್ಕೆ ಇವ್ರಿಂದಾಗಿ ಪ್ರಾಬ್ಲಮ್ ಆಗಿಬಿಟ್ಟೈತಿ. ಇವ್ರಿಗೂ ಪಾರ್ಕಿಂಗ್ ಮಾಡೋಕ್ಕೆ ಎಲ್ಲೂ ಜಾಗ ಇಲ್ಲ. ಸಾಕಾಗಿ ಹೋಗೈತ್ರಿ ಇವ್ರಿಗೆ, ಹೇಳಿ ನಮಗೆ. ಈಗ ಇವು ಫುಟ್ಪಾತನ್ನು ಮಾಡಾಕ್ತಾ ಇರಲಿಲ್ಲ, ಇದ್ರೂ ಮಾಡಾಕ್ತಾ ಇರಲಿಲ್ಲ, ಗಟ್ರ ಸ್ವಚ್ಛ ಮಾಡಾಕ್ತಾ ಇರಲಿಲ್ಲ. ಇಲ್ಲಾಂದ್ರೆ ನೀವು ಆ್ಯಕ್ಷನ್ ತೊಗೊಳಬೇಕ್ರಿ, ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳಬೇಕು, ಸಿವಿಯರ್ ಆ್ಯಕ್ಷನ್ ತೊಗೊಳಬೇಕು ಇದ್ರ ಮ್ಯಾಗ. ನನ್ನ ಹೆಸರು ರಾಕೇಶ್ ಸೌಣೂರ್ ಅಂಥೇಳಿ. ನಾ ಇಲ್ಲೇ ಶುಭಸನಗರದ ಸೆಕ್ಟರ್ ನಂಬರ್ 2 ಪ್ಲಾಟ್ ನಂಬರ್ 103 ರೆಸಿಡೆಂಟ್ ಅದೀನಿ. ಈ ತರಹದ ಫೆವರ್ಸ್ ಕಾಮಗಾರಿ ಹಾಗೂ ಡ್ರೈನೇಜ್ ಕಾಮಗಾರಿ ಹಾಗೆ ಬಿಟ್ಟರೆ ಸ್ಥಳೀಯರ ಪರಿಸ್ಥಿತಿ ಹೇಗೆ ಅನ್ನೋ ಪ್ರಶ್ನೆ ಮೂಡಿದೆ. ಇನ್ನು ಇದೇ ರೀತಿ ಜನರು ಆಡಳಿತ ಮಂಡಳಿ ಹಾಗೂ ಮಹಾನಗರ ಪಾಲಿಕೆಗೆ ಆದಷ್ಟು ಬೇಗ ಕಾಮಗಾರಿ ಮುಗಿಸುವಂತೆ ಮನವಿ ಮಾಡಿದ್ದಾರೆ. ವಿನೋದ್ ಕೋಲ್ಕಾರ್ಗೆ ಎಂಎಂ ಕನ್ನಡ, ಬೆಳಗಾವಿ. ಶಿವಬಸವನಗರದ ಸೆಕ್ಟರ್ 3 ಅನೇಕ ದಿನಗಳಿಂದ ಒಳಚರಂಡಿ ಕಾಮಗಾರಿ ಶುರು ಮಾಡಿ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಇದರಿಂದ ಸ್ಥಳೀಯರಿಗೆ ಸಮಸ್ಯೆ ಉಂಟಾಗಿದ್ದು ಪಾಲಿಕೆಯ ಅರ್ಧಂಬರ್ಧ ಕಾಮಗಾರಿಗೆ ಜನ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಬಸವನಗರ ಸೆಕ್ಟರ್ ನಂಬರ್ 3 ಅನೇಕ ದಿನಗಳಿಂದ ಒಳಚರಂಡಿ ಕಾಮಗಾರಿ ಶುರು ಮಾಡಿ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಇದರಿಂದ ಒಳಚರಂಡಿ ನೀರು ಅಲ್ಲಿರುವ ಅನೇಕ ನಗರಗಳಲ್ಲಿ ಹರಿದು ಹೋಗ್ತಾ ಇದೆ. ಮಳೆಗಾಲ ಶುರು ಆಗಿದ್ದರಿಂದ ಇದರ ಸಮಸ್ಯೆ ಹೆಚ್ಚಾಗಿದೆ. ಅದರ ಜೊತೆಗೆ ಫೆವರ್ಸ್ ಅಳವಡಿಸುವ ಕೆಲಸ ಕೂಡ ಆರಂಭವಾಗಿದ್ದು, ಆದರೆ ಆ ಕೆಲಸ ಕೂಡ ಅರ್ಧಕ್ಕೆ ನಿಂತಿದೆ. ಇದರಿಂದ ನಗರಗಳಲ್ಲಿ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಕಾಯಿಲೆಗಳು ಹರಡುವ ಭೀತಿ ಹೆಚ್ಚಾಗಿದೆ. ಮುಖ್ಯ ಏನಂದ್ರೆ ಈ ರಸ್ತೆ ಕಾರಂಜಿ ಮಠ ಹಾಗೂ ಜ್ಯೋತಿಬಾ ದೇವಾಲಯಕ್ಕೆ ಹೋಗುವ ಮುಖ್ಯ ರಸ್ತೆಯಾಗಿದೆ. ಈ ಅರ್ಧಂಬರ್ಧ ಮಹಾನಗರ ಪಾಲಿಕೆಯ ಕಾಮಗಾರಿಗೆ ನಗರದ ಜನರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಮಾಜ ಸೇವಕಿ ಹಾಗೂ ಸ್ಥಳೀಯರಾದ ಅಂಜುಮ್ ಶೇಖ್ ಮಾತನಾಡಿದ್ದಾರೆ. ಶಿವಬಸವನಗರ ಸೆಕ್ಟರ್ ನಂಬರ್ 3 ಈ ರಸ್ತೆಯಲ್ಲಿ ತಾಜ್ ಗಾರ್ಡನ್ ಎದುರಿಗೆ ಡ್ರೈನೇಜು ಒಂದು 1.5 ತಿಂಗಳಾಯಿತು, ಒಟ್ಟ ಕಂಪ್ಲೀಟ್ ಆಗಿಲ್ಲ. ಯಾರೂ ಕಾರ್ಪೊರೇಷನ್ದವರು ಯಾರೂ ಬರೋವಲ್ಲರು, ಯಾರೂ ಕಂಪ್ಲೀಟ್ ಮಾಡತ್ತಿಲ್ಲ. ಇದರಿಂದ ಎಲ್ಲರಿಗೂ ವೈಯಕ್ತಿಕವಾಗಿ ಎಲ್ಲ ಸಮಸ್ಯೆ ಆಗಿದೆ. ಅಂಗಡಿಗಳವರಿಗೆ ಹಾಗೂ ಇಲ್ಲಿ ವಾತಾವರಣ ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಡೆಂಗೂ ಮಲೇರಿಯಾ ಎಲ್ಲ ಹಬ್ತಿದೆ. ಇಲ್ಲೆಲ್ಲ ನೀರೆಲ್ಲ ನಿಂತಿದೆ, ಇಲ್ಲೇ ಪಾರ್ಕಿಂಗ್ ಸದಕ್ಕೆ ಆಗವಲ್ತು. ದಯವಿಟ್ಟು ಇದು ಕ್ರಮ ತೊಗೋಬೇಕು. ನಾವು ಕೂಡ ಆ್ಯಕ್ಷನ್ ಲಘು ಆ್ಯಕ್ಷನ್ ತೊಗೊಂಡ್ರೆ ಚಲೋ, ಇಲ್ಲಾಂದ್ರೆ ನಾವು ಇದು ಮಾಡ್ತೇವೆ, ಧರಣಿ ನಾವು ಸ್ಟ್ರೈಕ್ ಮಾಡ್ತೇವೆ. ಯಾಕಂದರೆ ಇಲ್ಲಿಗೆ ಪ್ಯೂರ್ ಬಿಕ್ಸ್ ಮತ್ತು ಕಡಿ ಎಲ್ಲ ಹಿಂಗೆ ಡಪ್ ಮಾಡಿ ಹೋಗ್ಬಿಡ್ತಾರೆ. ಕಂಬ ಇದು ತೆಗೆದು ಇದೆ ಎಲ್ಲ ಅರ್ಧಂಬರ್ಧ ಕೆಲಸ. ಈಗ ಮಳೆ ಸ್ಟಾರ್ಟ್ ಆಗ್ತಿದೆ, ನಾವು ಈಗ ಜೋರು ಸ್ಟಾರ್ಟ್ ಆದರೆ ಈಗ ಹಿಂಗೆ ಡಿಪ್ ಮಾಡಿದರೆ ಅಂಗಡಿ ಎಲ್ಲ ಬಂದ್ ಆಗೋ ಪರಿಸ್ಥಿತಿ ಬಂದಿದೆ. ನಾ ಇಲ್ಲಿ ರೋಡ್ ಕೂಡ ದಯವಿಟ್ಟು
ದಯವಿಟ್ಟು ಇಲ್ಲಿ ರೋಡು ಕೂಡ ಅಪಾರ್ಟ್ಮೆಂಟ್ ದಸಿಂದ ಬಂದಾಗಿತ್ತು. ಶಿವಬಸನಗರ ಸೆಕ್ಟರ್ ನಂಬರ್ 3 ಕಾರಂಜಿಭಟ್ ರೋಡು ಮತ್ತು ಜ್ಯೋತಿಬಾ ಟೆಂಪಲ್ ಅಂದ್ರೆ ಮೇನ್ ಅಲ್ಲಿ ರೋಡ್ ಆಗಬೇಕಾಗಿತ್ತು. ಅದು ಕೂಡ ಇನ್ನೂ ಆಗಿಲ್ಲ ಅಪಾರ್ಟ್ಮೆಂಟ್ ದಸಿಂದ. ಅಪಾರ್ಟ್ಮೆಂಟ್ 4-5 ಆಗ್ತಾವ ರೀ, ಆದರೆ ಲಾಸ್ಟ್ ಈಗ ಆಲ್ರೆಡಿ 3-4 ಅಪಾರ್ಟ್ಮೆಂಟ್ ಆಗಿದೆ, ರೋಡ್ ಇನ್ನೂ ಆಗಿಲ್ಲ. ಅಲ್ಲಿ ಗಟ್ಟರ್ದವ್ರು ಬರವಲ್ರು, ಕೆಲಸದವ್ರು ಬರವಲ್ರು, ಎಷ್ಟಂತ ಹೇಳಬೇಕು ರೀ ನಾವು? ಎಷ್ಟು ತ್ರಾಸ ಆಗ್ತಿದೆ ಇಲ್ಲಿ ವಾತಾವರಣ, ಇಲ್ಲಿ ಮಂದಿಗೆಲ್ಲ ತ್ರಾಸ ಆಗತ್ತಿದೆ ರೀ. ಇಲ್ಲಿ ಮಳೆ ಬಂದು ಎಲ್ಲ ಗಟರ್ ತುಂಬ ಎಲ್ಲ ನೀರು ಹೋಗ್ತಾ ಇದೆ. ಆಮೇಲೆ ಇಲ್ಲಿ ಎಲ್ಲ ಡಿಪ್ ಮಾಡಿದ್ದಾರೆ, ಬೇರಿಂಗ್ಸ್ ಇವು ಎಲ್ಲ ಹಾಕಿಲ್ಲ ಇಲ್ಲಿ ಎಲ್ಲ. ರೋಡ್ ನೋಡಿದ್ರೆ ಸ್ಪೀಡ್ ಬ್ರೇಕರ್ ಹಾಕಿಲ್ಲ, ಮೇನ್ ಇಂಪಾರ್ಟೆಂಟ್. ನಾನು ಗೆಳತಿದ್ದು ರಿಪೋರ್ಟ್ ಕೊಡ್ತೇನೆ, ನಾನು ಆಕ್ಸಿಡೆಂಟ್ ಆಗಿ ಕೇಳಿಗೆ ಅಡ್ಮಿಟ್ ಆಗಿದ್ಲು. ಇಲ್ಲೇ ಸ್ಪೀಡ್ ಬ್ರೇಕರ್ ಎಲ್ಲ ತೆಗೆದುಬಿಟ್ಟಿದ್ರೆ ಸ್ಪೀಡ್ ಹಿಂಗೆ ಬಂದುಬಿಡ್ತಾರೆ ಎಲ್ಲ. ಕರೆಕ್ಟ್ ಲೆವೆಲ್ ಆಗಿ ಎಲ್ಲ ಇದು ಮಾಡಿ ಸರ್ವೆ ಮಾಡಿ ಎಲ್ಲ ಸ್ಪೀಡ್ ಬ್ರೇಕರ್ ಎಲ್ಲ ಇದಾವೆ ಎಲ್ಲ ನೋಡಬೇಕು, ಎಲ್ಲ ಮಾಡಬೇಕು. ಆಕ್ಸಿಡೆಂಟ್ ಆಗಿದೆ, ನಾನು ಬೇಕಾದ್ರೆ ರಿಪೋರ್ಟ್ ಕೊಡ್ತೇನೆ ಕಾರ್ಪೊರೇಷನ್ ಅವರಿಗೆ. ಏನು ಮಾಡ್ತಿದ್ದಾರೆ ಕಾರ್ಪೊರೇಟರು ಕೂಡ ಯಾರೂ ಇಲ್ಲ, ಒಂದು ವಾರ ಬರೋಲ್ಲ, ಯಾರೂ ಏನು ನಮ್ಮ ಸಮಸ್ಯೆ ಬಗೆಹರಿಸರ ತಯಾರಿಲ್ಲ. ಇಲ್ಲಿ ಸಂಶುದ್ಧಿ ಅಂತೇಳಿ ಇದು ಇಲ್ಲಿ ಅಂಗಡಿಗಳಲ್ಲಿ ಮುಂದೆ ಉಮೇಶ್ ಕತ್ತಿ ಬಿಲ್ಡಿಂಗ್ ಮುಂದೆ ಪೂರ ಹರಿತಿದೆ ಎಲ್ಲ ವಾತಾವರಣ ನೋಡ್ರಿ, ನೀವು ವಿಡಿಯೋ ನೋಡ್ರಿ, ನಾನು ಕಳಿಸ್ತೇನೆ ನಾನು ನಿಮಗೆ. ಪ್ಲೀಸ್ ದಯವಿಟ್ಟು ಇದು ಕ್ರಮ ತಗೋಬೇಕಂತ ನಾ ವಿನಂತಿ ಮಾಡ್ತೇನೆ. ನನ್ನ ಹೆಸರು ಅಂಜುಮ್ ಶೇಖ್, ಸೋಷಿಯಲ್ ವರ್ಕರ್. ಥ್ಯಾಂಕ್ ಯು. ಇನ್ನು ಈ ಬಗ್ಗೆ ಶಿವಬಸವನಗರದ ಸ್ಥಳೀಯ ರಾಜೇಂದ್ರ ಸವಸುದ್ದಿ ಮಾತನಾಡಿ, ಪಾಲಿಕೆಯ ಅಧಿಕಾರಿಗಳಿಗೆ ಸಮಸ್ಯೆ ಬಗ್ಗೆ ಪದೇ ಪದೇ ಹೇಳಿದ್ರೂ ಕೂಡ ಸಮಸ್ಯೆ ಬಗೆಹರಿಸುವುದಾಗಿ ಸುಳ್ಳು ಭರವಸೆ ನೀಡ್ತಾರೆ ಎಂದು ಸಂತಾಪವನ್ನು ವ್ಯಕ್ತಪಡಿಸಿದ್ರು. ಹಲೋ ನಮಸ್ಕಾರ. ಇಲ್ಲೇ ಶಿವಬಸವನಗರದಲ್ಲಿ ಡ್ರೈನೇಜ್ ಪೈಪ್ ರೋಡ್ ಮೇಲೆ ಬರ್ತದೆ, ಏನ್ರಿ ರೋಡ್ ಮೇಲೆ ಬರ್ತದೆ, ಅದು ಅಬೌಟ್ 1.5 ಮಂತ್ ಆಯಿತು. ಇಲ್ಲಿ ಕಾರ್ಪೊರೇಟರ್ ಮೇಡಮ್ಗೂ ಹೇಳಿದೆವು, ಅವರು ಬರ್ತಾರೆ ಹ್ಞೂ ಮಾಡಿಸ್ತೇವಂತಾರೆ, ಅವರು ಮಾಡಿಸ್ತೇವಂತಂದರು. ನಡಕ ಒಂದು ದಿವಸ ಬಂದು ಕ್ಯಾಶಿ ಇದು ಹಡ್ ಕ್ಯಾಶಿ ಹಿಂಗೆಲ್ಲ ಮಾಡಿ ಹೋಗಿದ್ದಾರೆ ರೀ. ಆಮೇಲೆ ಈಗ ಬ್ಲಾಕ್ ಆಗಿಬಿಟ್ಟೈತಿ ಕಂಪ್ಲೀಟ್, ಇದು ರೋಡ್ ಮ್ಯಾಗ ನೀರು ಬರ್ತೈತಿ, ನಮಗೆ ಡೆಂಗೂ ಗಿಂಗು ಬರ್ತಾರೆ, ಯಾರು ಜವಾಬ್ದಾರಿ? ಇದಕ್ಕೆ ನೀವು ದಯಮಾಡಿ ಬೇಗನೆ ಮಾಡಿ ಕಳಿಸ್ಬೇಕಂತ ವಿನಂತಿ. ಹಲೋ, ಮತ್ತು ಇಲ್ಲಿ ಬರ್ತಾರೆ ಸಾಹೇಬರು ಬರ್ತಾರೋ, ಆಮೇಲೆ ಕಾರ್ಪೊರೇಟರ್ ಬರ್ತಾನೋ, ಅವ್ರ ಮನೆಯವ್ರು ಬರ್ತಾರೋ? ಕಾರ್ಪೊರೇಟರ್ ಮೇಡಮ್ ಎಂದೂ ಬಂದಿಲ್ಲ ಈ ಏರಿಯಾಕ್ಕೆ. ಅವ್ರು ಬಂದು ನೋಡ್ತಾರೋ ಹೋಗ್ತಾರೋ, ಆಮೇಲೆ ಆ ಮಾಡಿಸ್ತೇವಂತಾರೋ ಹಾಗೆ ಹೋಗ್ತಾರೆ. ಅದು ಹಡ್ಡದ್ನಾಗೂ ನೋಡಿ ಹೋದರು ಎಲ್ಲ, ಅದು ಅರ್ಧೊಟ್ಟು ಬಿಟ್ಟರು. ಆಮೇಲೆ ಈಗ 10-12 ದಿವಸ ಅದು ಇನ್ನೂ ಈ ಕಡೆ ಆಗಿಲ್ಲ. ಇದಕ್ಕೇನು ಉತ್ತರ ಕೊಡ್ತೀರಿ ಕೊಡಿ ನೀವೇ ಅವ್ರಿಗೆ ಹೇಳಿ. ಮತ್ತೊಂದು ಸ್ವಲ್ಪ ಅಲ್ಲೇ ಡ್ರೈನೇಜ್ ಗಿಡ ಒಂದಿತ್ತು, ಗಿಡದ ಬೇರೆ ಆ ಕಡೆ ಬಂದಿತ್ತು, ಅದನ್ನ ಒಡೆದು ಡ್ರೈನೇಜ್ ಹೊಸದು ಕಟ್ಟಿದ್ದಾರೆ. ಅದ್ರ ನಂತರ ಇದು ಬ್ಲಾಕ್ ಹಂಗೆ ಇಟ್ಬಿಟ್ಟಾರೆ, ನೀರು ಹಂಗೆ ಹೊರಗೆ ಬರ್ತಾ ಇದೆ. ಇದಕ್ಕೇನು ದಯಮಾಡಿ ವಿನಂತಿ ಮಾಡಿ, ನಿಮ್ಮಲ್ಲಿ ನಮ್ರ ವಿನಂತಿ ಮಾಡಿ ಕೇಳ್ಕೊಳ್ಳೋದು ಇಷ್ಟೇ. ನನ್ನ ಹೆಸರು ರಾಜೇಂದ್ರ ಮಲ್ಲಿಕಾರ್ಜುನ್ ಸಂಸುದ್ದಿ, ಸೆಕ್ಟರ್ ನಂಬರ್ 3 535-1 ಕತ್ತಿಯವರ ಅಪೋಸಿಟ್ ಏರಿಯಾ ಶಿವಬಸನಗರ ಸೆಕ್ಟರ್ ನಂಬರ್ 3. ನಗರದಲ್ಲಿ ಇಷ್ಟೆಲ್ಲ ಸಮಸ್ಯೆ ನೋಡಿದ ಮೇಲೆ ಬೆಳಗಾವಿ ನಿಜಕ್ಕೂ ಸ್ಮಾರ್ಟ್ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆಡಳಿತ ಮಂಡಳಿ ಈ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಜನರ ಆರೋಗ್ಯದ ಜೊತೆಗೆ ಆಟವಾಡುವುದನ್ನು ಇನ್ನಾದರೂ ನಿಲ್ಲಿಸುತ್ತಾ ಕಾಲವೇ ಉತ್ತರಿಸಬೇಕಿದೆ. ವಿನೋದ್ ಕೋಲ್ಕರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾರ್ವಜನಿಕರು ಸುತ್ತಮುತ್ತಲಿನ ಪರಿಸರವನ್ನ ಶುಚಿಯಾಗಿ ಇಡಬೇಕು. ಚಿಕನ್ಗುನ್ಯಾ, ಮಲೇರಿಯಾ ಮಾರಣಾಂತಿಕ ರೋಗಗಳ ತೀವ್ರ ಹೆಚ್ಚಳ. ಜಿಲ್ಲೆಯಲ್ಲಿ ಮತ್ತೆ ಡೆಂಗ್ಯೂ ಮಹಾಮಾರಿಯ ಆರ್ಭಟ. ಹಿಂದೂಗಳು ಹಿಂಸಾಚಾರಿಗಳು ಎಂದಿದ್ದ ರಾಹುಲ್ ಗಾಂಧಿ ದೇಶವನ್ನ ಗೆದ್ದಿರುವ ಭ್ರಮೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಮಂಗನಿಗೆ ಕುಡಿಸಿದ ಹಾಗೆ ರಾಹುಲ್ ಗಾಂಧಿ ವರ್ತನೆ. ಮಳೆಗಾಲ ಶುರುವಾಗ್ತಾ ಇದ್ದಂತೆ ನಗರದಲ್ಲಿ ಹೆಚ್ಚಾದ ಸಮಸ್ಯೆಗಳ ಸುರಿಮಳೆ. ಮಳೆಗಾಲ ಶುರು, ಅನೇಕ ಇಲಾಖೆಗಳಲ್ಲಿ ತುಂಬಿರುವ ಮಳೆ ನೀರು. ಮಹಾದೇಶ್ ನಗರದಲ್ಲಿ ಅವೈಜ್ಞಾನಿಕ ರಸ್ತೆಗಳ ನಿರ್ಮಾಣ. ಇವೆಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾರೆ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.